Sarvasangadam Sarvasangadam Lokabhiram Sri Ramam Hoya Hoya Ramanyam Ramaya Rama Patraya Rama Indraya Vedase Raghunathaya Nathaya Vidaya Padaya Namaha Ramachandra VedaBrahmaShri Namaha. ಇದು ದಿವಸ ಬಹುಶಃ ಕಿಷ್ಕಿಂಧಾ ಕಾಂಡ ಮುಗಿಯುತ್ತೆ. ಇವತ್ತು 66ನೇ ಸರ್ಗ, 66-67 ಆಗ್ಬಿಟ್ರೆ ಕಿಷ್ಕಿಂಧಾ ಕಾಂಡ ಮುಗೀತು. ಏನಾಯ್ತು, ಎಲ್ಲ ಬಾಂಧವರು ಕೂಡ ನಿಮ್ಗೆ ಆಗೋದಿಲ್ಲ ಹಾರೋಕ್ಕೆ, 10, 20, 30, 40 ಹಿಂದಾದ ಹೊರತು ಯಾರು ಆಗಲಿ ಆಂಜನೇಯ ಅಂಗದ ಹೇಳಿದ್ರೆ ನೀನು ಹೋಗೋದು ಸರಿ ಅಲ್ಲ, ನೀನು ರಾಜ, ನೀನು ನಮ್ಮನ್ನು ನಡೆಸಬೇಕಾದ್ರೆ ನೀನು ಹೋಗೋದಲ್ಲ ಅಂತ ಹೇಳಿ ಹಂಗಂತ ಏನ್ ಮಾಡೋದು ಅಂತ ಚಿಂತಾ ಅಕ್ಕ ಅಂತ ಕೂತಿದ್ದಾರೆ. ಅಷ್ಟೊತ್ತಿಗೆ ಜಾಂಬವಂತ ಒಂದ್ ಮೂಲೆ ಸುಮ್ಮನೆ ಕೂತಿದ್ದ. ಯಾರ? ನಮ್ಮಪ್ಪ, ನಮ್ಮ ಅಣ್ಣಯ್ಯ, ನಮ್ ಸ್ವಾಮಿ ಕೂತ್ಬಿಟ್ಟಿದ್ದಾನೆ. ಹೋಗಿ ಬೆಂತಾಡ್ತಾ ಇದ್ದಾನೆ. ಏಳು ನಿಂತ ಮುಂಚೆ ನೀನು ಹಾಗೆ ಹೇಗೆ ಅಂತಂದ್ಬಿಟ್ಟು ಜಾಂಬು ಅಂತ ಹೋಗಿ ಹನುಮಂತ ಅಂತ ಹೇಳ್ತಾ ಇದ್ದಾನೆ. ಅನೇಕ ಶತ ಸಹಸ್ರೀಕ್ಷೇವಂತಮಸಾಬ್ರವೀತ್ 100,000 1,000 ಅಲ್ಲ, ಅನೇಕ ಶತ ಸಹಸ್ರ ಅಂದ್ರೆ 100,000 ಒಂದ್ ಲಕ್ಷ, ಅನೇಕ ಶತ ಅಂದ 10 ಲಕ್ಷವೋ 50 ಲಕ್ಷವೋ ಎಷ್ಟು ಕೋಟಿ ಗಟ್ಟಲೆ ಜಾಗ ಎಲ್ಲರೂ ವಿಷಣ್ಣರಾಗಿ ಅಲ್ಲಿದಾರೆ. ಗೊತ್ತಾಯ್ತು ಎಲ್ಲ ಈ ವಿಷಯ ಅರ್ಥವಾಯಿತು. ಇದ್ದವ್ರೆ ಹೋಗಕ್ಕೆ ಆಗ ತಲಕ್ಕೆ ಆಗ ತಲೆ ಬಗ್ಗಿಸ್ಕೊಂಡು ಏನ್ ಮಾಡ್ದಪ್ಪ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಹೊರತು ಒಬ್ರಿಗೂ ಏನು ತೋರಿಸ್ತಾ ಇಲ್ಲ. ಆಗ ಜಾಂಬವಂತ ನೋಡ್ದ ಹನುಮಂತ ಒಂದ್ ಕಡೆ ಕೂತ್ಕೊಂಡಿದ್ದ. ನೋಡ್ಬಿಟ್ಟು ಹನುಮಂತ ಅಂತ ಬಂದು ಹೇಳ್ತಾ ಇದ್ದಾನೆ, ವೀರವಾನರ ಲೋಕಸ್ಯ ಸರ್ವಶಾಸ್ತ್ರ ವಿಶಾರದ ತೂಷ್ಣೀಮೇಕಾಂತಮಾಶ್ರಿತ್ಯ ಹನುಮಾನ್ ಕಿನ್ನ ಜಲ್ಪಸಿ. ವೀರ ವಾನರ ಲೋಕಕ್ಕೆ ವೀರ ನೀನು, ಎಲ್ಲಾ ಶಾಸ್ತ್ರವನ್ನು ಬಲ್ಲವರಾಗಿದ್ದೀಯ. ಸುಮ್ಮನೆ ಎಲ್ಲರೂ ಅವ್ರದ್ದು ಹೇಳ್ಬೇಕು, ನೀವೊಂದು ಹೇಳ್ಬೇಕಾ ಎಷ್ಟೊಂದ ಏನು ಹೇಳಿಲ್ಲ, ಎಲ್ಲ 10, 20, 30 ಹೇಳಲ್ಲ ಅಂಜನ ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ದೀಯಲ್ಲೋ, ಯಾಕೆ ಸುಮ್ಮನೆ ಕೂತಿದ್ದೀಯಾ, ಹೇಳೋ ಮಾತಾಡೋ ಏನು ನಿಮ್ಮ ಸಾಮರ್ಥ್ಯ ಹೇಳೋ ಅಂತ ಸ್ವಲ್ಪ ಪ್ರಶ್ನೆ ಮಾಡ್ತಿದ್ದಾನೆ. ಹನುಮಾನ್ ಹರಿರಾಜಸ್ಯ ಸುಗ್ರೀವಸ್ಯ ಸಮೋಹ್ಯಸಿ ರಾಮ ಲಕ್ಷ್ಮಣಯೋಶ್ಚಾಪಿ ತೇಜಸ ಚ ಬಲೇನ ಚ. ಹನುಮಾನ್ ಅಲ್ಲ ಹನುಮನ್ನ, ಹನುಮನ್ ಹರಿರಾಜ ಹನುಮಾನ್ ಅಂತ ಗೊತ್ತಾಗಿ ಹನುಮನ್ ಸಂಬೋಧನೆ. ಏ ಹನುಮಂತನೇ ಹರಿರಾಜನಾದ, ಏ ಕುಡಿಗೆ ಮೊಬೈಲ ನಿಮ್ಗೆ ಮಕ್ಕಳಿಗೆ ಮೊಬೈಲ್ ಇದಲ್ಲ, ಯಾರು ವಾನರ ರಾಜ ಸುಗ್ರೀವ. ಸುಗ್ರೀವ ಮಹಾಪರಾಕ್ರಮಿ, ಆ ಪರಾಕ್ರಮದಲ್ಲಿ ನೀವು ಸಮನಾಗಿದ್ದೀಯ ಅವರ ಪರಾಕ್ರಮದಲ್ಲಿ. ಅಷ್ಟೇ ಮದುವೆ ಹನುಮಾನ ರಾಮಲಕ್ಷಣ ಪರಾಕ್ರಮ ನಿನ್ನಲ್ಲಿದೆ, ರಾಮಲಕ್ಷಣ ತೇಜಸ್ಸು ಬಲ ಪರಾಕ್ರಮ ಅಷ್ಟು ನೀನು ಹೊಂದಿದೀಯ, ನೀನು ಯಾರಿಗೂ ಕಮ್ಮಿ ಅಲ್ಲ. ಪುತ್ರೋ ವೈನರೇ ಯೋ ಮಹಾಬಲ ಗರುತ್ಮಾನಿತಿ ವಿಖ್ಯಾತ ಉತ್ತಮ ಸರ್ವಪಕ್ಷಿಣ. ಅರಿಷ್ಟನೇಮಿ ಅಂತ ಒಂದು ಪಕ್ಷಿ, ಅವರ ಮಗನಂತೆ. ಇಲ್ಲಿ ಕಶ್ಯಪರಿಗೆ ಅರಿಷ್ಟನೇಮಿ ಅಂತ ಇನ್ನೊಂದು ಹೆಸರಂತೆ ಕಶ್ಯಪರಿಗೆ. ಅವನ ಮಗನಾಗಿದೆಯಾ ನೀನು, ಮಿನಿತ ಗರ್ಭ ಸಂಭೂತನಾಗಿದೆಯಾ, ಆ ಮಿನಿತ ಗರ್ಭ ಸಂಭೂತನಾದ ಗರುತ್ಮಂತ ಇದಲ್ಲ, ಗರುತ್ಮಂತನ ಪರೀಕ್ಷಿದ್ದಾರಲ್ಲ, ಅವನು ಅತ್ಯಂತ ಬಲಶಾಲಿ ಬಹಳ ವಿಖ್ಯಾತ ಅಂತ ಹೇಳಿದ್ದಾನೆ. ನೀನು ಅದಕ್ಕಿಂತ ಬಲಿಷ್ಟ. ಬಹುಶೋ ಹಿ ಮಜಾ ದೃಷ್ಟ ಸಾಗರೇ ಸಮಹಾಬಲ ಭುಜಗಾನುದ್ಧರನ್ ಪಕ್ಷಿ ಮಹಾವೇಗೋ ಮಹಾಯಶ. ತುಂಬಾ ನೋಡಿದ್ದೀನಿ ಜಾಂಬಾಗಿ ಹಾಕಿದ್ದಾನೆ ಆ ವೈರತೆಯ ಸಮುದ್ರ ಸಾಗರದಿಂದ ದೊಡ್ಡ ಹೆಬ್ಬಾವು ಎತ್ತೆತ್ತ ನಿಂತ್ಕೊಂಡು ತಿಂತ ಇತ್ತಂತೆ. ಭಾರಿ ಭಾರಿ ಹಾವನ್ನ ಭಾರಿ ಮಹಾಬಲ ಅಂತ ಅವನು ಭುಜಗಾನ್ ಉದ್ಧರ ಸಮುದ್ರದಿಂದ ಹಾವನ್ನ ಎತ್ಕೊಂಡು ಹೋಗೋದು, ಬೆಟ್ಟಕ್ಕೆ ಹೋಗೋದು, ಕುಕ್ಕಿ ಸಾಯಿಸೋದು, ತಿನ್ನೋದು, ಇದು ಮಾಡ್ತಾನಲ್ಲ ಮಹಾಪುರುಷ. ಅದಕ್ಕಿಂತ ಬಲ ನಿನ್ನ ಪತ್ತೋಳು. ವಿಕ್ರಮಶ್ಚಾಪಿ ವೇಗಶ್ಚ ನತೇವಾನವೀಯತೆ ತೇನಾವಹೀಯತೆ ತೇನಾವಹೀಯತೆ. ಆ ಪಕ್ಷಗಳಿಗೆ ರಕ್ಷೆಗಳಿಗೆ ಎಷ್ಟು ಬಲ ಇದೆಯೋ ನಿನ್ನ ಭುಜಕ್ಕೂ ಅಷ್ಟೇ ಬಲ ಇದೆ. ವಿಕ್ರಮ ಪರಾಕ್ರಮಶಾಲಿಯಾಗಿದ್ಯಾ, ವೇಗ ಗರುತ್ಮಂತನ ವೇಗ ನಿನ್ನ ವೇಗ, ಗರುಡನ ವೇಗ ಅಂತ ಹೋಗ್ತಾ ಇರುವನು. ಅದಕ್ಕಿಂತ ಏನು ಅವಹೀತನ ಕಮ್ಮಿ ಆಗಿಲ್ಲ, ಏನು ಕೊರತೆ ಇಲ್ಲ ನಿನ್ನ ವೇಗ. ಸಂಪಾದನೆ ಸಂಪಾತಿ ಆ ಪ್ರಯೋಜನ ಇಲ್ಲ, ಬರೀ ನೋಡ್ಕೊಂಬಂದ್ರೆ ಆಗಲ್ಲ. ಎಷ್ಟು ಕೆಲಸ ಮಾಡ್ಕೊಂಬರ್ತಾರೆ ಗೊತ್ತಾ, ಆಂಜನೇಯ ಸ್ವಾಮಿ ಹೋದ್ರೆ ಅದು ನೋಡ್ಕೊಂಡ್ಬಾ ಅಂತಂದ್ರು ಅವನ ಬಲ ಎಷ್ಟೋ
ಅವನ ಒಂದು ಇದೆಷ್ಟೋ ವಿಸ್ತಾರ ಎಷ್ಟೋ ಯಾರ್ಯಾರು ಸಪೋರ್ಟ್ ಆಗಿದ್ದಾರೆ ಹೇಗೆ ಅವ್ನ ಎಡಕೊಳ್ಬೇಕು ಎಷ್ಟು ವಿಷಯ ತಿಳ್ಕೊಂಡ್ಬರ್ತಾನೆ ಗೊತ್ತಾ ಕರೆಕ್ಟ್ ಮಾಡ್ಕೊಂಡಲ್ಲ ಸುಮ್ಮನೆ ಹನುಮಂತನ ಕೆಲಸ ಸಾಮಾನ್ಯ ಕೆಲಸ ಅಲ್ಲ ಅದು ಮಾಡಿದ್ದ ಸುಮ್ಮನೆ ಸೀತೆ ನೋಡ್ಕೊಂಡು ಬಂದಿರಲಿಲ್ಲ ಅಯ್ಯೋ ಆ ಬುದ್ಧಿಮತಾಂ ವರಿಷ್ಠ ಅನ್ವರ್ಸ ನಮ್ಮ ಹನುಮಂತನಿಗೆ ಬಲ ನಿಂಗೆ ಸಮಾನ ಬಲ ಯಾರಿಗೂ ಇಲ್ಲ ಬುದ್ಧಿ ಅಪರಿಹತ ಬುದ್ಧಿ ತೇಜಸ್ಸು ಸತ್ವ ಈ ಹರಿಪುಂಗವನೇ ವಾನರಶ್ರೇಷ್ಠನೇ ಎಲ್ಲಾ ಭೂತಗಳು ವಿಶಿಷ್ಟವಾಗಿದೆ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ನಿನ್ನಲ್ಲಿದ್ದಂತ ಪರಾಕ್ರಮ ಶಕ್ತಿ ಸಂಬಂಧ ಯಾಕೆ ನೀನ್ ತಿಳ್ಕೊತಿಲ್ಲ ನಿಂದೆ ನಿಂಗೆ ಗೊತ್ತಾಗ್ತಿಲ್ವಲ್ಲಯ್ಯ ಆಸೀದಪ್ಸರಸಾಂ ಶ್ರೇಷ್ಠ ವಿಖ್ಯಾತ ಪುಂಜಿಕ ಸ್ಥಳ ಅಂಜನೇತಿ ಪರಿಖ್ಯಾತ ಪತ್ನಿ ಕೇಸರಿಣೋ ಹರೇ ಹಿಂದೆ ಅಪ್ಸರಸಿಯಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂತಹ ಪುಂಜಿಕ ಸ್ಥಳ ಅಂತ ಒಬ್ಬ ಅಪ್ಸರಸಿ ಇದ್ಲು ಆ ಶ್ರೇಷ್ಠ ಆಗಿರ್ತಕ್ಕಂಥ ಅಪ್ಸರಸಿ ಇದ್ಲು ಅವಳು ಮೂರು ಲೋಕದಲ್ಲೂ ಅಪ್ರತಿಮ ಸುಂದರಿ ಆಗಿರ್ತಕ್ಕಂಥವಳು ಬಹಳ ವಿಖ್ಯಾತರಾಗಿದ್ದಳು ಆ ಪುಂಜಿಕ ಸ್ಥಳೀಯ ಶಾಪದಿಂದ ಅಂಜನಾ ದೇವಿ ಹುಟ್ಟುತ್ತಾಳೆ ವಾನರ ಜನ್ಮ ಹುಟ್ಟುತ್ತಾಳೆ ಕಾಮರೂಪಿ ಆದ ವಾನರಿ ಬೇಕಾದ್ರೆ ವಾನರ ರೂಪ ಇಲ್ಲ ಮನುಷ್ಯ ರೂಪ ಇಲ್ಲ ಪಕ್ಷಿ ರೂಪ ಎಲ್ಲ ರೂಪನು ಪಡ್ಕೊಳ್ತಾ ಇದ್ರು ಕಾಮರೂಪಿ ಆದಂತಹ ವಾನರಿ ಆಗಿದ್ಲು ಅವಳಿಗೆ ಅಂಜನಾದೇವಿ ಹೆಸರು ಬಂತು ವಿಖ್ಯಾತ ತ್ರಿಶು ಲೋಕೇಶು ವಿಖ್ಯಾತ ತ್ರಿಶು ಲೋಕೇಶು ರೂಪೇಣ ಪ್ರತಿಮಾ ಭುವಿ ಅಭಿಶಾಪಾದ ಭೂತ ತಾವಾನರಿ ಕಾಮರೂಪಿಣಿ ಅಂಜನಾದೇವಿ ಹೆಸರಾಯ್ತು ಅವಳು ಮಹಾಶೂರವಾದಂತಹ ಕೇಸರಿ ಎಂಬ ವಾನರೋತ್ತಮನ ಭಾರಿ ಆಗಿದ್ಲು ಅವಳು ರೂಪದಲ್ಲಿ ಸೌಂದರ್ಯದಲ್ಲಿ ಅಪ್ರತಿಮಳು ಯಾರಿಗೂ ಬಿಟ್ಕೊಳ್ಳೋದಿಲ್ಲ ಅಂತ ಇದು ಶಾಪದಿಂದ ಅವಳು ಕಾಮರೂಪಿ ಆದಂತಹ ವಾನರಿಯ ಹುಟ್ಟಿಬಿಟ್ಟಳು ದುಹಿತ ವಾನರೇಂದ್ರಸ್ಯ ಕುಂಜರಸ್ಯ ಮಹಾತ್ಮನಃ ಕಪಿತ್ವೇ ಚಾರು ಸರ್ವಾಂಗಿ ಕದಾಚಿತ್ ಕಾಮರೂಪಿಣಿ ಹಾಗೆ ವಾನರೇಂದ್ರನು ಮಹಾತ್ಮನಾದಂತಹ ಕುಂಜರ ಅಂತ ಒಬ್ಬ ಇದ್ದ ಅವನ ಮಗ ಹುಟ್ಟಿದ್ರಂತೆ ಅವಳು ಯಾರೋ ಅಂಜನಿನ ಅಮ್ಮ ಅವಳು ಅಂಜನಾದೇವಿ ಅವಳು ವಾನರ ಜನ್ಮದಲ್ಲಿ ಜನಿಸಿದ್ದರು ಕಾಮರೂಪಿ ಆದ್ದರಿಂದ ಒಂದು ಸಲ ಮನೋಹರವಾದ ಮನುಷ್ಯರು ಸಲಿಸಿದ್ರು ಅವಳು ಬಹಳ ಸುಂದರವಾದಂತಹ ಮನುಷ್ಯರು ಧಾರಣೆ ಮಾಡ್ಕೊಂಡಿದ್ರು ಒಂದ್ಸಲ ಅವಾಗ ಏನಾಯ್ತು ಮಾನುಷಂ ವಿಗ್ರಹಂ ಕೃತ್ವ ರೂಪ ಯೌವನಶಾಲಿನಿ ವಿಚಿತ್ರ ಮಾಲ್ಯ ಭರಣ ಮಹಾರ್ಹ ಕ್ಷೌಮವಾಸಿನಿ ಒಂದ್ಸಲ ಅವಳಿಗೆ ಏನು ಅನಿಸ್ತು ಏನೋ ಬಹಳ ಸುಖಸುಂದಿಯಾಗಿರ್ತಕ್ಕಂಥ ಒಂದು ಹೆಣ್ಣು ಹುಡಿಯಾಗಿ ಅವಳು ತನ್ನ ರೂಪ ಮಾಡ್ಕೊಂಡ್ಬಿಟ್ಲು ಅವಳು ಬಹಳ ಆ ಸೌಂದರ್ಯ ತಾರುಣ್ಯಗಳಿಂದ ಆ ಮುಖ ಕಣ್ಣು ಕಿವಿಯೆಲ್ಲ ಉಕ್ಕುತ್ತಾ ಇತ್ತು ಅವಳು ಉತ್ತಮವಾದಂತಹ ಬಟ್ಟೆಯನ್ನು ಉಟ್ಟಿದ್ದವಳು ಅಸ್ತಂತ ಹಸ್ಯ ಶಾಲಾಕ್ಷ ಪ್ರೀತಂ ರಕ್ತಂ ಒಳ್ಳೆ ಉತ್ತಮವಾದ ದುಕುಲ ವಸ್ತ್ರ ಹುಟ್ಟಿದ್ಲು ಮಾಲ್ಯಾಭರಣ ತೊಟ್ಟಿದ್ಲು ಅವಳು ಒಂದು ಪರ್ವತ ಶಿಖರಲ್ಲೇ ಓಡಾಡ್ತಾ ಇದ್ಲು ಸುಂದರ್ಯಾಸ್ತಿಯಾಗಿ ಒಳ್ಳೆ ಬಟ್ಟೆ ಹೊಡ್ಕೊಂಡು ತುಂಬ ಆಭರಣ ಹಾಕೊಂಡು ಅವಳು ಅಪ್ಸುಸ್ತಿಯಾಗಿ ಓಡಾಡ್ತಾ ಇದ್ಲು ವಾಯುದೇವರಿಗೆ ಮೋಹ ಬಂದಿತ್ತು ನೋಡಿ ಅಚರತ್ ಪರ್ವತಸ್ಯಾಗ್ರೆ ಪ್ರಾರುಢಂ ಬುಧ ಸನ್ನಿಭೆ ತಸ್ಯ ವಕ್ತ್ರಂ ವಿಶಾಲಾಕ್ಷ್ಯ ಪೀತಂ ರಕ್ತದಶಂ ಶುಭಂ ಆಕೆ ಪರ್ವತದ ಮಳೆಗಾಲ ಯೋ ಗಾಳಿ ಬೀಸಿತ್ತು ತುಂತು ಹನಿ ಬೀಸಿತ್ತು ಅವಳು ಏನಾದ್ರು ಹಿತ ಅನಿಸ್ತು ಅವಳು ಆ ಪರ್ವತದ ಅಗ್ರದಲ್ಲಿ ಆ ಮಾರುತ ಪರ್ವತದಲ್ಲಿ ಪರ್ವತದ ಅಗ್ರ ಓಡಾಡ್ತಾ ಇತ್ತು ಓಡಾಡ್ತಾ ಇರ್ಬೇಕಾದ್ರೆ ಆಗಿಲ್ಲ ಅಂಜನೆಯ ಕೆಂಪು ಹಂಚಿನ ಪೀತಾಂಬರವನ್ನು ಹುಟ್ಟಿದ್ದವಳು ಆಗ ವಾಯುದೇವಿ ವಾಯುದೇವ ಆ ಸುಂದರಿಯ ಸೀರೆಯನ್ನ ಮೆಲ್ಲ ಹಾರಿಸ್ಬಿಟ್ಟ ಅವು ಅಪಾರ ಬಿಟ್ಟು ಸೀರೆ ಹುಟ್ಟಿ ಸೀರೆ ಹುಟ್ಟಿದ ಹಾರಿಸ್ಬಿಟ್ಟ ಆಮೇಲೆ ಸೀತಾಯ ಪರ್ವತಸ್ಯಾಗ್ರೆ ಮಾರುತೋಪಾಹರಚ್ಛನೈಃ ಸದರ್ಶತಸ್ತಸ್ಯ ವೃತ್ತಾವೂರು ಸುಸಂವೃತವು ಪರ್ವತಾಗ್ರದಲ್ಲಿದ್ಲು ಆ ಸೀರೆ ಹುಟ್ಟಿದ್ದಪ್ಪ ಆ ಸೀರೆ ಹಾರಿಸ್ಬಿಟ್ಟಪ್ಪ ಅವರು ಸೀರೆ ಹಾರಿಸ್ಬಿಟ್ಟು ಅಪ್ಪ ಅವರಿಗೆ ಮನೆಯಲ್ಲಿ ಬಟ್ಟೆನೇ ಇಲ್ಲ ಅಂತ ಮಾಡ್ತು ಆಗ ವಾಯುದೇವ ಆಕೆಯ ತೊಡೆಯನ್ನು ಇದನ್ನು ಎಲ್ಲರೂ ನೋಡ್ದ ಬಹಳ ಸುಂದರವಾಗಿದ್ದಂತಹ ತೊಡೆ ಮೈ ಕಾಮಿ ಅದೆಲ್ಲ ನೋಡಿದ್ರು ಅಷ್ಟೇ ಅಲ್ಲ ಸ್ತನೌ ಸ್ತನೌ ಚಪೀನು ಸಹಿತ ಸುಜಾತಂ ಚಾರುಚಾನನಂ ತಾಂ ವಿಶಾಲ ವಿಶಾಲಾಯತ ತಾಂ ವಿಶಾಲಾಯತ ಶ್ರೋಣೀಂ ತನು ಮಧ್ಯಾಂ ವಿಶಸ್ವಿನೀ ಒಳ್ಳೆ ವಿಶಾಲವಾದಂತಹ ಎದುಭಾಗ ಇತ್ತು ಒಳ್ಳೆ ಸುಂದರವಾಗಿದ್ದದ್ದಾಗಿರಂತಹ ಕಾಲ ಇದ್ಲು ಒಳ್ಳೆ ಮುಖವಳಾಗಿದ್ಲು ಒಳ್ಳೆ ಕಣ್ಣು ಕೂಡ ಕವಲಪತ್ರಾಕ್ಷಳಾಗಿದ್ಲು ಒಳ್ಳೆ ಸೊಂಟ ಭಾಗ ಬಹಳ ತಣ್ಣಗಿತ್ತು ಬಹಳ ಯಶೋವಂತರಾಗಿ ಕೀರ್ತಿವಂತರಾಗಿ ಯಜೋವಂತರಾಗಿ ರೂಪವಂತರಾಗಿ ಬಹಳ ಸುಂದರಿಯಾಗಿತ್ತು
ಅದನ್ನ ನೋಡ್ಕೊಂಡ್ರೆ ವಾಯುದೇವರಿ ಮೋಹ ಬರುತ್ತೆ. ದೃಷ್ಟ್ವೈವ ಶುಭ ಸರ್ವಾಂಗೀಂ ಪವನಃ ಕಾಮಮೋಹಿತಃ ಸತಾಂ ಭುಜಾಭ್ಯಾಂ ದೀರ್ಘಾಭ್ಯಾಂ ಪರ್ಯಶ್ವಜತ ಮಾರುತಃ. ನೋಡ್ಕೊಂಡು ಸುಂದರಿಯ ಹುಡುಗಿ ಹುಡುಗರು ಎಷ್ಟರಾಗಿದ್ದಾಳೆ, ಹಾಗೆಯಾಗಿ ಶುಭಾಂಗಿ ಅಂಗಗಳು ಅಂತ ಅಂದ್ಕೊಂಡು ಆ ವಾಯುದೇವ ಕಾಮಮೋಹಿತ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಟ. ಆಲಿಂಗನ ಮಾಡ್ಕೊಂಡು ದೀರ್ಘವಾದಂತ ಭಾವಗಳಿಂದ ದೂರಾಗ ಆಲಿಂಗನ ಮಾಡ್ಕೊಂಡ್ಬಿಟ್ಟ. ಅವಾಗ ಮನ್ಮಥಾವಿಷ್ಟ ಸರ್ವಾಂಗೋಗತಾತ್ಮಾತಾಮನಿಂದಿತ ಸಾಧು ತತ್ರೈವ ಸಂಭ್ರಾಂತ ಸುವೃತ್ತ ವಾಕ್ಯಮಬ್ರವೀತ್. ಮಾರುತ ಮನ್ಮಥಾವಿಷ್ಟರಾದ್ರಿಂದ ಚಿತ್ತಸ್ಥೈರ್ಯವನ್ನೇ ಕಳ್ಕೊಂಡ್ಬಿಟ್ಟು ಆ ಪತಿವ್ರತಿಯಾದಂತಹ ಅಂಜನಾ ದೇವಿನ ಅಲಗಿಸ್ಕೊಂಡ್ಬಿಟ್ಟ. ತಕ್ಷಣ ಸದಾಚಾರದ ಅಂತ ಆ ದೇವಿಗೆ ಒಂದು ದಿಗ್ಭ್ರಾಂತ, ಏನು ದಿಗ್ಗಿದ್ದಾಗ ಯಾರೋ ಪುರುಷ ಪರಪುರುಷ ಬಣ್ಣ ಆಲಿಂಗನ ಮಾಡ್ಕೊಂಡ್ಬಿಟ್ಟು ನಾನು ಪ್ರತಿವ್ರತೆ ನಾನು ಪರಪುರುಷನ ನೋಡೋಳಲ್ಲ ಬಿಟ್ಟು ನೋಡೋಲ್ಲ ಹೀಗಾಗ್ಬಿಡ್ತಾರೆ ದಿಗ್ಭ್ರಾಂತ ಆಗ್ಬಿಟ್ಟವಳು. ಏಕಪತ್ನಿ ವ್ರತಮಿದಂ ಕೋ ನಾಶಯಿತುಮಿಚ್ಛತಿ ಯಾರವನು ಅಂತ ಗೊತ್ತಿಲ್ಲ ಅವಳಿಗೆ. ಯಾರು ಅಲ್ದೇವ ಕಣ್ಣಿಗೆ ಕಾಣದ ಅವನು ಅದೃಷ್ಟರೂಪದಲ್ಲಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಟ. ಯಾರಯ್ಯ ನೀನು ನನ್ನ ಪಾತಿವ್ರತನ ಕೆಡಿಸ್ಬಿಟ್ಟಲ್ಲ, ಏನು ಹಿಂಗೆ ಮಾಡ್ಬಿಟ್ಟು ಕಿಚ್ಕೊಂಡ್ಬಿಟ್ರು ಕೂಕೊಂಡ್ಬಿಟ್ಟು ನನ್ನ ಹಾಳು ಮಾಡಿಬಿಟ್ಟೆ, ನನ್ನ ವರ್ಷವನ್ನೇ ಹಾಳು ಮಾಡಿಬಿಟ್ಟೆ, ಇದು ಮಾಡ್ಬಿಟ್ಟಲ್ಲ, ಏನು ಯಾರು ನೀನು ಅಂತೇಳಿ ಹೇಳೋಣ. ತತ್ವಾಂ ಹಿಂಸಾಮಿ ಸುಶ್ರೋಣಿ ಮಾ ಭೂತ್ತೇ ಸುಭಗೇ ಭಯಂ ಮಾರುತೋಸ್ಮಿ ಗತೋ ಯತ್ವಾಂ ಪರಿಶ್ವಜ್ಯೇಶಸ್ವಿನೀಂ. ಆಗ ವಾಯುದೇವ ಹೇಳ್ತಾನೆ ಅಂಜನಾ ದೇವಿ ಹತ್ರ, ಸುಂದರಿ ಹೆದರ್ಕೋಬೇಡಮ್ಮ, ನೀನು ನಿನ್ನನ್ನು ಕೆಲಸಕ್ಕೋಸ್ಕರ ನಾನು ಬಂದವಳಲ್ಲ, ನಿನ್ನ ಪಾತಿವತ್ತಿಯವ್ರ ಕೆಲಸ ನಾನು ಏನೋ ತೊಂದರೆ ಕೊಡ್ತೀನಿ ಮಾತ್ರ ಅನ್ಕೋಬೇಡ. ಆ ಸೌಭಾಗ್ಯಶಾಲಿನಿ ನಾನು ಮಾರುತ ನಾನು ಮರುದೇವತೆಯಲ್ಲಿ ಒಬ್ಬರಾಗಿರ್ತಕ್ಕಂಥ ಒಬ್ಬ ದೇವತೆ. ನಿನ್ನನ್ನು ನಾನು ಅಲಂಗಿಸಿದ್ದರಿಂದ ನಾನು ವೀರಶಾಲಿಯು ಬುದ್ಧಿ ಸಂಪನ್ನ ಅಂತಹ ಪುತ್ರನ ವೀರ್ಯವಾನ್ ಬುದ್ಧಿ ಸಂಪನ್ನ ವೀರ್ಯವಾನ್ ಬುದ್ಧಿ ಸಂಪನ್ನ ಪುತ್ರೋ ಕೌಪುತ್ರೋ ಪುತ್ರೋ ಭವಿಷ್ಯತಿ ಮಹಾಸತ್ವೋ ಮಹಾತೇಜ ಮಹಾಬಲ ಪರಾಕ್ರಮ. ನಾನು ನಿನ್ನ ಆಲಿಂಗನ ಮಾಡ್ಕೊಂಡಿದ್ದರಿಂದ ನಿನಗೆ ಒಬ್ಬ ಅತ್ಯಂತ ವೀರ್ಯಶಾಲಿ ಒಳ್ಳೆ ಬುದ್ಧಿ ಸಂಪನ್ನ ಮಹಾಪರಾಕ್ರಮಿ ಮಹಾಧೀರ ಮಹಾ ತೇಜಸ್ವಿ ಎಲ್ಲಾ ಗುರುಗಳು ಅಸಾಧಾರಣ ಆಗಿರ್ತಕ್ಕಂಥ ನಿನ್ನ ಹುಡ್ತಾನೆ, ಯೋಚನೆ ಮಾಡಬೇಡ ಅಂತ ನಾನು ವಾರ ಕೊಟ್ಬಿಟ್ಟ. ಆಕೆ ಬೇಕಿತ್ತೋ ಬೇಡಿಲ್ಲೋ ಗೊತ್ತಿಲ್ಲ, ಆದ್ರೆ ಅದು ವಾಯುದೇವ ಈ ವಾರ ಕೊಟ್ಟಾಗ ಇವಳು ಹೇಗೆ ಅವ್ರ ಮೇಲೆ ಪ್ರತೀಕಾರ ಮಾಡೋದು, ಶಾಪ ಗಿದ್ದುಕೊಡೋದು, ಸುಮ್ಮನೆ ಬಿಟ್ಲವಳು. ಅವನೇ ಕಾಪಾಡ್ತಾನೆ, ಅವನೇ ರಕ್ಷಣೆ ಮಾಡ್ತಾನೆ, ನಾನೇ ಇದನ್ನ ಮಾಡ್ತೀನಿ ಜನ್ಮಕ್ಕೆ ಸುಮ್ಮನೆ ಬಿಟ್ಟು. ಲಂಘನೆ ಪ್ಲವನೆ ಚೈವ ಭವಿಷ್ಯತಿ ಮಯಾ ಸಮಃ ಏವ ಮುಕ್ತ ತತಸ್ತುಷ್ಟ ಜನ್ನೀತೆ ಮಹಾಕವೇ. ಹಾರೋದಲ್ಲಿ ಕುಪ್ಪೋದಲ್ಲಿ ಯಾವುದಲ್ಲೂ ನನಗೆ ಸಮಾನವನೋ ವಾಯುದೇವ ಹೇಗೆ ಎಲ್ಲಾ ಕಡೆಗೂ ಇದಾಗ ಹಾರ ಬೀಸ್ಕೊಂಡು ಹೋಗ್ತಾನೋ ಆ ರೀತಿ ಹೋಗೋಲ್ಲ ಇದ್ದಾನೆ. ಏನು ಯೋಚನೆ ಮಾಡಬೇಡ, ನಿನ್ನ ಪಾತ್ರಕ್ಕೆ ಏನು ಕೊರತೆ ಆಗಲ್ಲ, ನೀನು ನಾನು ಕೆಡಿಸಿಲ್ಲ, ನೀವು ಆರಾಮಾಗಿರು ಅಂತ ಹೇಳೋಣ. ಸಂತೋಷ ಬಂದ್ಬಿಟ್ಟು ಹೌದಾ ಆಗ ಅಂಥದ್ದ ಅಂತ ಅಂದ್ಬಿಟ್ಟು ನಿನ್ನ ತಾಯಿ ಜಾಮದ ಕಥೆ ಕಥೆ ಅಂಜನೇಯ ನಿನ್ನ ತಾಯಿ ಸಂತುಷ್ಟ ಆಗ್ಬಿಟ್ಟು ಸುಮ್ಮನ ಆಗ್ಬಿಟ್ಟು ಏನು ಹೇಳಿದಪ್ಪ ಮಹಾಕಪೆ ಅಂಜನೇಯನೇ ಹನುಮನ್ ಈ ರೀತಿ ಆಗಿ ನಿನ್ನ ಜನ್ಮ ಉಡ್ತಾ ಅಂತ ನನಗೆ ಗೊತ್ತು ಅಂತ ಇದ್ದಾನೆ. ಯಾರ ಜಾಂಬು ಅಂತ ಅವನ ಗುಹೆಲ್ಲಿಟ್ಟು ಸೂರ್ಯಂ ಬಾಲೋ ದೃಷ್ಟ ಮಹಾವನೆ ಆಕೆ ಒಂದು ಗುಹೆಲ್ಲಿಟ್ಬಿಟ್ಟು ಆ ಗುಹೆಲ್ ಇಟ್ಟಿದ್ದಂತೆ ಆಮೇಲೆ ಹಡಿದವಳು ಹಾಡಲು ಇನ್ನೇನು ಹುಟ್ಟಿದ್ದು ಹುಟ್ಟಿದ್ರೆ ಒಳ್ಳೆ ಆ ಹುಟ್ಟುಗಳು ನಿಮ್ಗೆ ಸೂರ್ಯೋದಯ ಆಗ್ತಾ ಇತ್ತು. ಅಯ್ಯೋ ಏನೋ ಒಂದು ಹಣ್ಣು ಸಿಗ್ತಾ ಇದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗ್ಬಿಟ್ಟೆ. ಅವಾಗಲೇ ಹುಟ್ಟಿದ ಸಪದಿಗೆ ಒಬ್ಬಿತ್ತಿದಂತ ಸೂರ್ಯ ಬಾಲೋ ದುಷ್ಟ ಸೂರ್ಯೋದಯವಾಗುತ್ತಿರುವಂತಹ ಉದಯವಾಗುತ್ತಿರುವಂತಹ ಸೂರ್ಯನ ಕಂಡು ಹುಡುಗನಾಗಿದ್ದಕ್ಕಂತಹ ನೀನು ಆ ಕಣ್ಕುಳ್ಳೆ ಆ ಮನದಲ್ಲಿ ಅದನ್ನ ನೋಡ್ಕೊಳ್ಳೆ ನೀನು ಏನ್ ಮಾಡ್ಬಿಟ್ಟೆ ಗೊತ್ತಾ ಶತಾನಿತ್ರೀಣಿ ಅವಾಕು ಯಾವತ್ತ ಹುಟ್ಟಿದ ಇವತ್ತೇ ಪರಾಕ್ರಮ ಹುಟ್ಟಿದ ಕೂಡಲೇನೆ ಆ ಸೂರ್ಯೋದಯವನ್ನ ನೋಡಿ ಅದೇನೋ ಕೆಂಪು ಹಣ್ಣು ಅಂತ ಅಂದ್ಕೊಂಡು ಅದನ್ನ ತಗೋಬೇಕು ಅನ್ನೋ ಇಚ್ಛೆಯಿಂದ ಅಲ್ಲಿ ಹಾರಬಿಟ್ಟೆ. ನೀನು ಹಾರದ್ರೆ ಎಷ್ಟು ದೂರ ಹಾರದೆ ಗೊತ್ತಾ, ನಿಮ್ಮ 300 ಯೋಜನೆ ದೂರಷ್ಟು ಹಾರದೆ ಕಪಿಯೇ ಹಾರಾಗ ಏನಾಯ್ತು? ತಾವದಾಪತಸ್ತೂರ್ಣಮಂತರಿಕ್ಷಂ ಮಹಾಕಪೇ. ನಿನ್ನ ಪರಾಕ್ರಮ ನಿನ್ನ ಶೌರ್ಯದಿಂದ
ನಿಂಗೆ ಆಯಾಸೂ ಆಗಲಿಲ್ಲ, ಏನೂ ಇದಾಗಲಿಲ್ಲ, ನಿನ್ ಕೃತಸತ್ತ ಅಷ್ಟಾದ್ರೆ ಏನು ಸೃಷ್ಟಿ ಆಗಲಿಲ್ಲ. ಆಪದ ಅಷ್ಟು ವೇಗವಾಗಿ ನೀನು ಅಂತರಿಕ್ಷವನ್ನ ನೀನು ಹಾಕೊಂಡು ಹೋಗ್ತಾನೇ ಇದ್ದೆ. ಅವಾಗ ಕ್ಷಿಪ್ತಮಿಂದ್ರೇಣ ತೇ ವಜ್ರಂ ಕ್ರೋಧಾವಿಷ್ಟೇನ ಧೀಮತ ಸದಾ ಶೈಲಾಗ್ರಿ ಶಿಖರೇ ವಾಮೋಹ ನಿರಭಜ್ಯತ. ಅವನು ಜೀವನ ಸಿಟ್ಟು ಏನ್ ಮಾಡ್ತಾನೆ ಸರಿತ ಹಂಗೆ ಅಂತ ಬಿಟ್ಟು ವಜ್ರಾಯುಧ ಹೊಡೆದ್ಬಿಟ್ಟಂತೆ. ವಜ್ರಾಯುಧ ಹುಡುಗ ಮಗು ವಜ್ರಾಯುಧ ಹೊಡ್ಕೊಳ್ಳೇನೆ ಧಪ್ಪನ ಅಲ್ಲಿಂದ ಬಿದ್ದ, ಶಿಖರ ಮೇಲೆ ಬಿದ್ದ, ಆ ಎಡಭಾಗಕ್ಕೆ ಹಿಂದಿಟ್ಟು ಉಳಿಸ್ಕೊಬಿಟ್ಟು ಹನು ಹನು ಅದು ಬಂಡೆ ಬೀಳ್ತದ ಅಪ್ಪ ದಪ್ಪ ಹನುಮಂತ ಪ್ರಶಸ್ತೌ ಹನು ಎಸ್ ಸಹ ಹನುಮಾನ್ ಹನು ಅಂದ್ರೆ ಇದು ಜ ಉಬ್ಕೊಂಡ್ಬಿಡ್ತು ಅವನಿಗೆ ಅಷ್ಟೊತ್ತು ಮುನ್ನೂರು ಯೋಜನೆ ತಿಂದವನು ಆಗಿದ್ರೆ ಮೂವತ್ತೆರಡು ಬಿದ್ದಿದ್ರೆ ಅವಾಗ ಸತ್ಸೋಗ್ಬಿಟ್ಟಿದ್ವಿ ಮುನ್ನೂರು ಯೋಜನೆಯಲ್ಲಿ. ತೋ ಹಿ ನಾಮಧೇಯಂತೆ ಹನುಮಾನ್ ಇತಿ ಕೀರ್ತ್ಯತೆ ತತಸ್ತ್ವಾನ್ಯಹತಂ ದೃಷ್ಟ್ವಾ ವಾಯುಗಂಧರ್ವ ವಾಯುರ್ಗಂಧವಃ ಸ್ವಯಂ. ಆಗ ನಿನಗೆ ಇದು ಕಪೋಲ ಊದ್ಕೊಂಡ್ಬಿಡ್ತಲ್ಲ ಆಗ ನಿನಗೆ ಹನುಮಂತ ಹನುಮಂತ ಅವತ್ತಿನ ಹೆಸರು ಬಂತು. ಆದ್ರೆ ನಿಮ್ಮ ಅಪ್ಪನಿಗೆ ವಾಯು ತುಂಬ ಬೇಜಾರಾಯ್ತು, ತುಂಬ ಕೋಪ ಬಂತು, ನನ್ನ ಮಗನ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ವಾಯು ಗಂಧವಹನಾದಂಥ ವಾಯು ತಾನೇ ಗಂಧವಾಹನ ಗಿಡ ಮರಗಳಲ್ಲಿ ಬಿಟ್ಟಂತ ಹೂಗಳ ವಾಸನೆ ತಗೊಂಡು ಹೋಗೋನಿಗೆ ಗಂಧವಾಹನ ಅದೇ ತರ ವಾಯು ಕೆಲಸ ಅದನ್ನು ಮಾಡ್ತು. ವಾಯುವಿಗೆ ನನ್ನ ಮಗನಿಗೆ ದೇವಿಯಿಂದ ವಜ್ರಾಯನ ಹೊಡೆದ ಅಂತ ಹೇಳಿ ಬೇಜಾರಾಗಿ ಸಿಟ್ಟಾದವನಾಗಿ ಏನ್ ಮಾಡ್ದ ತ್ರೈಲೋಕ್ಯಭಂಜನ ಸಂಭ್ರಾಂತಾಶ್ಚ ಸುರಾ ಸರ್ವೇ ತ್ರೈಲೋಕ್ಯೇ ಕ್ಷೋಭಿತೇ ಸತಿ. ಮೂರು ಲೋಕದ ವಾಯುವನ್ನು ಉಪಸಂಧಾನ ಮಾಡ್ಕೊಂಡು ನಾನು ಬೀಸಲ ಅಂತ ಹೋಗ್ಬಿಟ್ಟ ಹೋಗ್ಬಿಡ್ರಿ ನನ್ನ ಮಗನ ಹಿಂಗ್ ಮಾಡ್ತೀರಾ ಅಂತಂದ್ಬಿಟ್ಟು ತ್ರೈಲೋಕ್ಯದಲ್ಲೂ ಆ ವಿಷವಾಗಿ ಭೃಷಾನ್ ಬಹಳವಾಗಿ ಕೋಪಗೊಂಡವನಾಗಿ ಬೀಸಲೇ ಇಲ್ಲ ಆ ವಾಯು. ಹಾಗೆ ಜನ ಗಾಳಿ ಬೇರೆ ಏನಾಗುತ್ತೆ ಕೈಕಾಲ ಬಿಡಿಸಿದ್ರು ಮಾಡ್ಬಿಟ್ರು ಒತ್ತಾಡ್ಬಿಟ್ರು ಯಾರ ತೈಲೋಕ್ಯವೇ ಅಲ್ಲೋಲ ಕಲೋಲ ಅಯ್ಯೋ ಏನಾಯ್ತು ಅಪ್ಪ ಅಂತ. ಆಮೇಲೆ ಪ್ರಸಾದಯಂತಿ ಸಂಕೃದ್ಧಂ ಮಾತರ್ ಮಾರುತಂ ಭುವನೇಶ್ವರಾಃ ಪ್ರಸಾದಿತೇ ಚ ಪವನೇ ಬ್ರಹ್ಮಾದಂ ದದೌ. ಎಲ್ಲರೂ ಸ್ತೋತ್ರ ಮಾಡಿ ಶುರು ಮಾಡ್ಬಿಟ್ರು ಮಾರುತನನ್ನ ಮಹಾರಾಯ ಮಾಬೇಡಪ್ಪ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅದೊಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಮಾರುತನ್ನ ಎಲ್ಲೂ ಪ್ರಸಾದ ಕೊಟ್ಟಾಗ ಎಲ್ಲ ಭುವನದಲ್ಲಿರ್ತಕ್ಕಂತಹ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಲೋಕಾಧಿಪಾಲರು ಸ್ತೋತ್ರ ಮಾಡೋಣ. ಆವ ಪ್ರಸನ್ನ ಆದ್ಮೇಲೆ ಬ್ರಹ್ಮ ಬಂದ್ಬಿಟ್ಟು ನಿಂಗೊಂದು ವರ ಕೊಟ್ಟ ಯಾರಿಗೆ ಈ ಮಗುಗೆ ಆಂಜನೇಯಗೆ ಬ್ರಹ್ಮ ವರ ಕೊಟ್ಟ. ಆಮೇಲೆ ವಾಯು ಸಮಾಧಾನ ಆಯ್ತು ಅವನ ಮಗನ ವರ ಕೊಟ್ಟಲ್ಲ ಪರವಾಗಿಲ್ಲ ಅಂತ. ಏನ್ ವರ ಕೊಟ್ಟ ಅಶಸ್ತ್ರವಧ್ಯತಾಂತಾತ ಸಮರೆ ಸತ್ಯ ವಿಕ್ರಮ ವಜ್ರಸ್ಯ ಚ ನಿಪಾತೇನ ವಿರುಜಂ ತ್ವಾಂ ಸಮೀಕ್ಷ್ಯ ಚ. ಅಪ್ಪ ಹನುಮಂತ ನಿನಗೆ ವಜ್ರಾಯುಧ ಪಟ್ಟಿಗೂ ನೀನು ಜಗ್ಗದೇ ಇರುವಂಥವನಾಗೋ ಅಂತ. ಯುದ್ಧದಲ್ಲಿ ಯಾವ ಆಯುಧದಿಂದಲೂ ನಿನಗೆ ಏನು ಆಗೋದು ಬೇಡ, ಮರಣ ಆಗೋದು ಬೇಡ, ನಿನ್ಗೆ ಸಾವಾಗೋದು ಬೇಡ, ನಿನಗೆ ಇಷ್ಟಪಡದೆ ಹೋದ ಮರಣವೂ ಬರೋದು ಬೇಡ, ಸ್ವಚ್ಛಂದ ಬರ್ತು ಅಂದ್ರೆ ಚಿರಂಜೀವಿ ಆ ರೀತಿ ಆಗು ಅಂತ ಹೇಳ್ಬಿಟ್ಟು ಅನುಗ್ರಹ ಕೊಟ್ಬಿಟ್ಟ ಬ್ರಹ್ಮ ಚಿರಂಜೀವಿ ಬಿಟ್ಟ. ನನಗೆ ಹನುಮಂತ ಸಪ್ತೈ ಚಿರಂಜೀವಿನ ಆಗುತ್ತಾ ಯಾರ ಆಮೇಲೆ ಸಹಸ್ರನೇತ್ರ ಪ್ರೀತಾತ್ಮ ದದೌ ತೇ ವರಮುತ್ತಮಂ ಸ್ವಚ್ಛಂದತಶ್ಚ ಮರಣಂತೆ ಭೂಜಾ ದಿದಿ ವೈ ಪ್ರಭೋ. ಆಮೇಲೆ ಹನುಮಂತ ನಿನ್ನ ಪರಾಕ್ರಮ ಏನು ಅಂತ ಹೇಳಿ ಸತ್ಯವಾಗಿಯೂ ನಿನ್ನಲ್ಲಿ ನೆಲೆಸಿದೆ ಆ ವಜ್ರಾಯದ ಪಟ್ಟಿಗೂ ಜಗ್ಗದೆ ನಿನ್ನನ್ನ ಕಂಡು ದೇವೇಂದ್ರನ ಸಂತುಷ್ಟನಾಗಿ ಅವನು ಕೂಡ ಆಯಿತು ನನಗೆ ಸ್ವಚ್ಛಂದ ಮೃತ್ಯು ಇರಲಿ ಅಂತ ಹೇಳ್ಬಿಟ್ಟು ದೇವೇಂದ್ರನ ಸಾಧಾರಣ ದೇವೇಂದ್ರ ಕೊಟ್ಟದ್ದೇ ಸ್ವೇಚ್ಛಾ ಮರಣ ಅಂತ ಹೇಳಿ ಶ್ರೇಷ್ಠ ವರ್ಣ ಕೊಟ್ಟ ದೇವೇಂದ್ರ. ಬ್ರಹ್ಮ ಯಾವ ಶಸ್ತ್ರಾಸ್ತ್ರಗಳಿಂದ ನಿಂಗೇನು ಆಗೋದು ಬೇಡ, ನಿನ್ ಬ್ರಹ್ಮಾಸ್ತ್ರ ಹೊಡೆದು ನಿಂಗೇನು ಆಗೋದು ಬೇಡ, ಅದಕ್ಕೆ ಹಿಂಜಿದ್ದು ಹೊಡೆದಾಗ ಏನಾಗಲ್ಲ ನನಗೆ. ಈದೃಶ ಸತ್ವಂ ಕೇಸರಿಣ ಪುತ್ರ ಕ್ಷೇತ್ರಜೋ ಭೀಮ ವಿಕ್ರಮ ಮಾರುತಸ್ಯೌರ ಸತ್ಪುತ್ರ ತೇಜಸ ಚಾಪಿ ತತ್ ಸಮಃ. ಈ ರೀತಿ ಕೇಸರಿ ಅಂತ ಅಪ್ಪ ಅವನ ಕ್ಷೇತ್ರಜ ಅವಳ ತಾಯಿ ಅಂಜನ ಅವಳ ಹೆಂಡತಿ ಅದು ವಾಯುವಿನ ಹುಟ್ಟಿದ. ಇದು ಕೇಸರಿ ಕ್ಷೇತ್ರ ಕೇಸರಿಗೆ
ಕ್ಷೇತ್ರಪುತ್ರನಾಗಿ, ವಾಯುದೇವನಿಗೆ ಔರಸ ಪುತ್ರನಾಗಿ, ಭೀಮ ಪರಾಕ್ರಮನಾಗಿ, ಭೀಮನಿಗೂ ಜಾಸ್ತಿ ಪರಾಕ್ರಮ. ಭೀಮ ಅಂದ್ರೆ ಭಯಂಕರ ಅಂತ ಅಷ್ಟೇ ಅರ್ಥ. ಭೀಮ ಅಂದ್ರೆ ಪಾಂಡವರ ಪೈಕಿ ಭೀಮ ಅಲ್ಲ. ನೀನು ತೇಜಸ್ಸಿನಲ್ಲಿ ವಾಯುವಿಗೆ ಸಮಾನವಾಗಿದ್ದೀಯ ನೀನು. ಈದೃಶಸ್ಯ ಜತೆ ತಾತ ವರ್ಣಯ ಮಹ್ ಕಥಂ 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 ಬಲಂ ಕಾರ್ಯಂ ಚಾಲೋಕ ಸಾಮಾನ್ಯಂ ಕರ್ತುಂ ಶಕ್ತಸ್ತ್ವಮೇವ ಹಿ. ಇಂಥ ಬಲವನ್ನು ಕೂಡುವಂತಹ ನೀನು ಏನು ಅಂತ ವರ್ಣನೆ ಮಾಡೋಣಪ್ಪ ಅಂತ ಜಾಂಬಂತ ಹೇಳ್ತಿದ್ದಾನೆ. ಏನು ಅಂತ ಎಷ್ಟು ವರ್ಣನೆ ಮಾಡೋಣ. ಆಮೇಲೆ ಇತರಿಗೆ ಶಕ್ಯವಲ್ಲದ ಅಸಾಧಾರಣ ಕಾರ್ಯ ಸಾಧಿಸುವುದಕ್ಕೆ ನೀನೇ ಈ ಕಪಿಸೇನೆಯಲ್ಲಿ ನೀನೇ ಪ್ರಧಾನ, ನೀನೇ ಮುಖ್ಯ, ನೀನೇ ಸಮರ್ಥ. ಅದೇ ಅಲ್ಲಿ ಹೋಗ್ಕೊಂಡು ಹೇಳುವಾಗ ವಾನರಾಣ ಏಕತ ಬಹಂದಾನೆ. ಸುಗ್ರೀವನ ಸದ್ದಿರತಕ್ಕಂತಹ ಕಪಿ ಸೇನೆಯಲ್ಲಿ ನಾನು ಕೊನೆಯವನು ಅಂದ. ಮತ್ತ ಪ್ರತ್ಯವರ ಕಚ್ಚೆ ಸುಗ್ರೀವ ಶಾಸ್ತ್ರ ಸನ್ನಿಧಾವು ಅಂದಾನೆ. ನನಗಿಂತ ಲೋಯೆಸ್ಟ್ ಕಪಿ ಯಾರು ಇಲ್ಲ, ನಾನೇ ಕೆಳಗಿನ ಕಪಿ, ನನಗಿಂತ ಎಲ್ಲರೂ ಮೇಲ್ಮಟ್ಟ ಕಪಿಗಳಲ್ಲಿದ್ದಾರೆ. ಯೋಚನೆ ಮಾಡು, ರಾವಣನಿಗೆ ಎಂಥ ಜಿಗಳ ಬೇಡ. ವಾಪಸ್ ಕೋಸ್ಕೊಂಡು ರಾವಣನ ಮಗನ ಅಕ್ಷಯಕುಮಾರನ ಸಾಧಿಸಿದ, ಆಮೇಲೆ ಅಶೋಕವನ್ನ ಮುಡ್ದ, ನಕ್ಕಾಪಟ್ಟ ಬೆಂಕಿ ಹಾಕಿದ, ಇನ್ನೆಲ್ಲ ಇದು ಮಾಡ್ದ. ಸ್ವಲ್ಪ ಕೆಲಸ ಮಾಡಲಿಲ್ಲ ಒಬ್ಬ ಕೂತ್ಕೊಂಡು. ಒಂದು ಕೋತಿ ಇಷ್ಟು ಮಾಡಿದ್ರೆ ಅವನ ಹತ್ರ ಇದೆ ನೂರಾರು ಕೋಟಿ, ಸಾವಿರಾರು ಕೋಟಿ ಇದೆ. ಅವೆಲ್ಲ ಬಂದ್ರೆ ಏನಾಗುತ್ತೆ? ಈಗಲೂ ಬುದ್ಧಿ ಬಂದ್ರೆ ಬುದ್ಧಿ ಮಾಡ್ಕೊಂಡು ಸೀತಾದಿ ಒಪ್ಪಿಸುತ್ತಾ ಇದ್ದಾನೆ ಆಂಜನೇಯ. ಹ ಭವಾನ್ ಜೀವಾತವೇ ಸ್ಮಾಕಮಂಜನಾ ಗರ್ಭ ಸಂಭವ ತುಂಭಿ ವಾಯುಸುತೋ ವತ್ಸಾ ಪ್ಲವನೇ ಚಾಪಿ ತತ್ಸಮಃ. ಆಂಜನೇಯನೇ, ಅಂಜನಾ ಪುತ್ರನೇ, ನಮ್ಮ ಪ್ರಾಣವನ್ನು ಉಳಿಸೋದಕ್ಕೆ ನೀನೇ ಕಾರಣಪ್ಪ. ನೀನು ಅಮೃತ, ನೀನೇ ಮನಸ್ಸು ಮಾಡಿ ನಮ್ಮ ಪ್ರಾಣ ಉಳಿಸ್ಬೋದು. ನೀನು ನೀನು ಕುಂಬೆ ಬಿಟ್ಟೆ ಅಂದ್ರೆ ನಾವೆಲ್ಲ ಸುಗ್ರೀವನ ಇದಂತೆ ಹೋಗಿ ಸತ್ತು ಹೋಗ್ಬೇಕಾಗತ್ತೆ. ನೀನು ನಂಗೆ ಅಮೃತನಾಗು, ನೀನು ವಾಯುಪುತ್ರನಾಗಿ ಹಾರೋದ್ರಲ್ಲಿ ಸಮರ್ಥನಾಗಿದ್ದೀಯಾ ನಾನು ಅನ್ಕೊಳ್ತೀನಿ. ನೀವು ಖಂಡಿತ ನಿಮಗೆ ಯಾವ ಯೋಗ ಇದಿಲ್ಲ, ಕಷ್ಟವೂ ಇಲ್ಲ. ನಾವೀಗ ಪ್ರಾಣ ಬಿಡೋ ಸ್ಥಿತಿಯಲ್ಲಿ ಇದೀವಿ ಗೊತ್ತಾ. ಭಯಮಧ್ಯ ಗತ ಪ್ರಾಣ ಪ್ರಾಣ ಭವಾನ್ ನಸ್ತ್ರಾತು ಸಾಂಪ್ರತಂ ದ್ರಾಕ್ಷಿಯ ವಿಕ್ರಮ ಸಂಪನ್ನ ಪಕ್ಷಿರಾಜ ಇವಾಪರ. ಸದ್ಯಕ್ಕೆ ಇವಾಗ ಪ್ರಾಣವನ್ನೇ ಕಳ್ಕೊಂಡು ಅನ್ನೋಷ್ಟು ಸ್ಥಿತಿಯಲ್ಲಿ ಇದ್ದೀವಿ. ಹೀಗಿದ್ದಂತ ನಮ್ಮನ್ನ ನೀನು ಕಾಪಾಡೋದು ನೀನು ಯೋಗ್ಯರಾಗಿದೀಯ. ನೀನು ದಾಕ್ಷ್ಯ ದಕ್ಷತೆ ವಿಕ್ರಮ ಪರಾಕ್ರಮ ಇದೆಲ್ಲ ಸಂಪನ್ನ ಆಗಿದೆಯಾ. ಹಕ್ಕ ಪಕ್ಷಿರಾಜ ಗರುಡನಂತೆ, ಗರುಡರಾಜ ಯಾವ ಲಕ ಆಂಜನೇಯ ಗರುಡ ಲಕಾರ ಪಾಠ ಹೊಡೆದಾನ ಹಾಗೆ ಚಟ್ನೆ ಏನ್ ಶಕ್ತಿ ಗೊತ್ತ ಬಲಗ ಹೊಡೆದಾನ ಆಂಜನೇಯ ಸ್ವಾಮಿ ವಜ್ರ ಇಲ್ಲ ಮಗು ಆಗಿದೆ ದೊಡ್ಡ ಇವತ್ತೇನಾದ್ರು ವಾಯು ದೇವಿಂದ ಬರ್ಲಿ ತಂಟೆಗೆ ಆಂಜನೇಯಿಂದ ಬಾಲ ಸುತ್ತಕೊಂಡು ತಗೊಂಡು ಸಮುದ್ರ ಎದ್ದು ಬಿಡ್ತಾನೆ ಟಕ 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 ಡಿಪೆಂಡ್ ಡಿಮಾಂಡ್ ಮಾಡ್ತಾನೆ ಅಂತ ಶಕ್ತ ಮಾರಾಯ ಈ ಸಾಮಾನ್ಯ ಅಲ್ಲ ಕಣೋ. ತ್ರಿವಿಕ್ರಮೇ ಮಜಾತಾತ ಸಶೈಲ ವನಕಾನನ ತ್ರಿಸಪ್ತ ಕೃತ್ವ ಪೃಥಿವೀ ಪರಿಕ್ರಾಂತ ಪ್ರದಕ್ಷಿಣ. ನೀನೇ ಮಾಡೋ ನಿಂಗೆ ಇದೆಯಲ್ಲ ನೀ ಅನ್ಬಹುದು. ಆದ್ರೆ ವತ್ಸ ಆಂಜನೇಯ ಕೇಳು, ವಿಷ್ಣು ವಾಮನಾವತಾರ ಬೆಚ್ಚಿದ್ದಾಗ ತ್ರಿವಿಕ್ರಮಾವತಾರ ಮಾಡಿದ್ನಲ್ಲ ಅವಾಗ ಬೆಟ್ಟ ಕಾಡು ಎಲ್ಲ ಸಮಯದ ಭೂಮಿಯಲ್ಲ ನಾನು 21 ಸಲ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದೆ ಕಣೋ. ಅವತ್ತು ನಾ ಶಕ್ತಿ ಇತ್ತು ಕಣೋ, ಹಾರ್ಕೊಂಡೆ ಮಾಡ್ಕೊಂಡ್ ಬಂದೆ. ತಥಾ ಚೌಷಧಯೋಸ್ಮಾಭಿಸ್ತಂಚಿತ ದೇವಶಾಸನಾತ್ ನಿಷ್ಪನ್ನಮೃತಂಗ್ಯಾಭಿಸ್ತದಾಸೀನ್ ನೋ ಮಹಾಬಲಂ. ಅಷ್ಟೇ ಅಲ್ಲ, ಸಮುದ್ರ ಮಸನಕ್ಕೆ ಔಷಧಿಯನ್ನು ಸ್ಮಿಸಿ ಬೇಕಾಗಿತ್ತು. ಆಗ ನಾವು ಸಮುದ್ರ ಮಸಕ್ಕಾಗಿ ದೇವತೆಗಳು ಏನು ಹೇಳ್ಕೊಳಿಸಿದ್ರೋ ಆ ಗಿಡಮೂಲಿಕೆ ಬರೋದನ್ನೆಲ್ಲ ಅಷ್ಟನ್ನು ಕಾಡುಗಳನ್ನ ಬೆಟ್ಟಗಳನ್ನ ಸುತ್ಕೊಂಡು ಅದೆಲ್ಲವನ್ನು ಸಂಗ್ರಹ ಮಾಡಿ ನಾನೇ ತಂದ್ಕೊಟ್ಟಿದ್ದು ಆ ಮಸನಕ್ಕಾಗಲಿ ಅದಕ್ಕೆ ಹಾಕಿದ್ ನಾನೇ ಇದೆಲ್ಲವನ್ನು. ಸ ಇದಾನೀಮಹಂ ವೃದ್ಧ ಪರಿಹೀನ ಪರಾಕ್ರಮಃ ಸಾಂಪ್ರತಂ ಕಾಲಮಸ್ಮಾಕಂ ಭವಾನ್ ಸರ್ವಗುಣಾನ್ವಿತಃ. ಅದೊಂದು ಕಾಲ ಅಂತ ಸಮಯ ಇತ್ತು, ಈಗ ನಾವು ವೃದ್ಧರಾಗ್ಬಿಟ್ಟಿದೀವಿ, ಆ ಸಾಮರ್ಥ್ಯ ನಮಗೆ ಇಲ್ಲ. ನೀನೇ ನಮ್ಮಲ್ಲಿ ಸಮಸ್ತ ಯೋಗ್ಯತೆಯನ್ನು ಕೂಡ್ಕೊಂಡವನು, ಯುಕ್ತರಾದವನು. ಆದ್ದರಿಂದ ತದ್ವಿಜೃಂಭಸ್ವ ವಿಕ್ರಾಂತ ತ್ವವತ ಮುತ್ತಮೋ ಹ್ಯಸಿ ತದ್ವೀರ್ಯಂ ದೃಷ್ಟು ಕಾಮೇಯಂ ಸರ್ವವಾ ನರವಾಹಿನಿ. ಈಗ ನೀನು ಮುಂದಾಳಾದವನಾಗಿ ಧೈರ್ಯ ಇದು ಮಾಡ್ಕೊಂಡು ಉತ್ಸಾಹಿತನಾದವನಾಗಿ ಹೆಜ್ಜೆಯನ್ನು ಮುಂದಿಟ್ಕೊಂಡು ನಿನ್ನ ಗಾತ್ರವನ್ನು ಬೆಳೆಸ್ಕೊ. ಹಾರುವುದರಲ್ಲಿ ಶ್ರೇಷ್ಠರಾದವನು ನೀನು. ನಿನ್ನ ನಿಖಿಲ ವಾರರೆಲ್ಲರೂ ಕೂಡ ನೋಡಕ್ ಚೌಕ ಪಡ್ತಾ ಇದ್ದಾರೆ. ಆಂಜನೇಯನಿಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಎತ್ತ ಬೆಳೀತಾನೆ, ಹೇಗಾಗ್ತಾನೆ ಅಂತ ನೋಡಕ್ ಕಾಯ್ತಾ ಇದ್ದಾರೆ ಕಣಪ್ಪ. ನೀನು ಬೆಳೆಸು ನಿನ್ನ ದೇಹವನ್ನ, ನಡಿ
ಆಗತ್ತೆ ನಿಂಗೆ ಮಾಡು ಅಂತ ಹೇಳ್ಬಿಟ್ಟು ಜಾಂಗ್ರವನ್ನು ಹೊರದುಂಬಿಸ್ಬಿಟ್ಟ. ಹರಿಷಾದೂಲಂಧಯಸ್ವ ಮಹಾರ್ಣವಂ ಪರಾಹಿ ಸರ್ವಭೂತಾನ ಹನುಮಾನ್ಯಾಗತಿಸ್ತವ. ಹೇಳಪ್ಪ ಕಪಿಶಾರ್ದೂಲ, ಕಪಿಯಲ್ಲೆಲ್ಲ ಶ್ರೇಷ್ಠ ಸಿಂಹ ಹುಳಿಯಂತೆ ಇರ್ತಕ್ಕವನೇ, ಮಹಾಸಾಗರ ಲಂಘಿಸಿ ಹೋಗೋ, ನಿನ್ನ ಗಮನ ವೇಗವು ಸಕಲ ಭೂತರಾಶಿಗಳ ಭೂತ ಮಿಗಿಲಾಗಿರ್ತಕ್ಕಂಥದ್ದಾಗಿದೆ, ಹೆಚ್ಚಾದದ್ದಾಗಿದೆ. ಎಲ್ಲಾ ಭಾನರು ವಿಷಣ್ಣರ ಕುಳಿತಿದ್ದಾರೆ. ಹನುಮಂತ ಯಾಕೆ ಉಪೇಕ್ಷೆ ಮಾಡ್ತೀಯೋ ವಿಷಣ್ಣ ಹರಯಸ್ಸರ್ವೇ ಹನುಮಾನ್ ಉಪೇಕ್ಷಸೆ ವಿಕ್ರಮಸ್ವ ಮಹಾವೇಗೋ ವಿಷ್ಣು ಸ್ತ್ರೀಯನ್. ನೋಡು ಜನ್ಮಗಳು ಹ್ಯಾಪಾರೆ, ಆಯ್ತು ನಮ್ ಕಥೆ ಮುಗೀತು, ನಮ್ ಬದುಕಿಲ್ಲ, ನಮ್ ಜೀವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಧೈರ್ಯ ಕೊಡು, ನಿಮ್ ಮಾಡ್ಕೋಬೇಡ. ವಿಷಣ್ಣರಾಗಿರ್ತಕ್ಕ ಕೂತಂತ ಎಲ್ಲಾ ಗಪ್ಪಿಗಳಿಗೂ ನೀನು ಉತ್ಸಾಹ ತುಂಬನಾಗು. ವಿಷ್ಣು ಮೂರು ಹೆಜ್ಜೆಗಳನ್ನ ಇಟ್ಟು ತ್ರಿವಿಕ್ರಮವಾಗಿ ವಿಜಯಂಬ ಬೆಳೆದ್ನಲ್ಲ, ಆ ರೀತಿ ನೀನು ಕೂಡ ಬೆಳೆಯ ಸ್ತ್ರೀನ್. ನಾನು ವಿಷ್ಣು ಸ್ತ್ರೀನ್ ವಿಕ್ರಮ ಅನಿವ ವಿಷ್ಣು ಸ್ತ್ರೀನ್. ವಿಷ್ಣು ಯಾಕೆ ಆಕಳಿಗೆ ಸಿಕ್ಕಾಪಟ್ಟೆ ತ್ರಿವಿಕ್ರಮ ಅವತಾದ್ರೆ ವಿಷ್ಣು ಬೆಳೆದಾಗಿ ಏನೇ ನೀನು ಬೆಳೆದೋ ಬೆಳೆದ್ಬಿಟ್ಟು ಹಂಗೆ ಇವರಿಗೂ ಬೆಳೆದ್ಬಿಟ್ಟಿದ್ರೆ ಎಲ್ಲರಿಗೆ ಲಂಕಾಪಟ ಬೆಳಗ್ಬಿಟ್ಟು ಹೀಗೆ ಈ ಕೂತ್ಕೊತಾರಲ್ಲ ಕಾಲು ಇಟ್ಕೊಂಡು ಕೈ ಇಟ್ಕೊಂಡು ಬೆಳ್ಕೊಂಡ್ಬಿಟ್ರೆ ಆಮೇಲೆ ಹತ್ತಿರ ಹತ್ತಿರ ಹೋಗ್ಬಿಡು, ಹೆಸ ಮುಂದೆ ಕಟ್ಟೋದು ಬೇಕಿಲ್ಲ ಅಲ್ವಾ. ತ್ರಿವಿಕ್ರಮ ಅವತಾರ ಬೆಳೆದ ನೂರು ಯೋಜನೆ ಬೆಳೆದ್ಬಿಟ್ಟು ಆ ಕಡೆ ಸುದಿ ಒಂದು ಬಂಡೆ ಮೇಲೆ ಕೈ, ಈ ಕಡೆ ಈ ಕಾಲು, ಇಷ್ಟ ಅಗಲ ಅಗಲ ಬೆಳ್ಕೊಂಡ್ಬಿಟ್ರೆ ಒಂದು ಫಾಸ್ಟ್ ಆಗ್ಸ್ಬೇಕು ರಂಗೆಲ್ಲ ಅಂದ್ಕೊಂಡು ಮುಂದೆ ಸೇರ್ಕೊಳಕ ಅವಶ್ಯಕತೆ ಇಲ್ಲ. ಯಾಕ ಮಾಡಿದ್ವಪ್ಪ ತದಸ್ತು ವೈ ಜಾಂ ಭವತಾ ಪ್ರಚೋದಿತ ಪ್ರತೀತ ವೇಗ ಪವನಾತ್ಮಜ ಕವಿಃ ಪ್ರಹರ್ಷಯನ್ ಸ್ತಾನ್ ಹರಿವೀರ ವಾಹಿನೀಂ ಚಕಾರ ರೂಪಂ ಮಹದಾತ್ಮನಸ್ತದಾ. ಜಾಂ ಭವಂತ ಈ ರೀತಿ ಪ್ರಚೋದನೆ ಮಾಡೋಣ. ಆ ಪ್ರಚೋದನೆಯಿಂದ ಆ ವಾಯು ಕುಮಾರ ವಾಯುತನೇನ ಅಂತ ಆಂಜನೇಯ ಸ್ವಾಮಿಗೆ ತನ್ನ ಗತಿ ವೇಗ ಎಷ್ಟಿದೆ ಈಗ ನೆನಪಾಯ್ತಂತೆ. ನೆನಪಾಯಿತು, ಅವನು ತನ್ನ ದೇಹವನ್ನು ಅದ್ಭುತಾಕಾರವಾಗಿ ಬೆಳೆಸಿ ಶುರು ಮಾಡಿದ. ಅದನ್ನ ನೋಡಿ ಕಪಿಸೇನಿಗೆ ಒಪ್ಪ ಜಯ ಫಲ 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 ಇದಪ್ಪ ಇದು ಅಂತ ಹೇಳ್ಬಿಟ್ಟು ಎಲ್ಲ ಕುಗ್ಸ್ತಾ ಇದೆ. ಬೆಳೀತಾ ಇದ್ದಾನೆ ಬೆಳೀತಾ ಇದೆ. ತೆಂಗಿನ ಮರ ದಾಟೋದ, ಇನ್ನ ಮರ ದಾಟೋದ, ಮೂರು ತೆಂಗಿನ ಮರ ಅಷ್ಟೇ ಬಿಟ್ಟ. ಓ ಅಲೆಯ ಕಾಲ ವಿರಾಟ್ ರೂಪ ವಿಶ್ವರೂಪ ನಿಲ್ಸೋಕೆ ಮುಂದೆ ಅದೇ ವರ್ಣನೆ ಹೇಗಿದ್ದ ಅಂತ. ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಜಯಜನಸಾಹಸ್ರಿಕಾಯಾಂ ಕಿಷ್ಕಿಂಧಾಕಾಂಡೇ ಹನುಮದ್ಬಲ ಸಂಧುಕ್ಷಣನ್ನಾಮ ಹನುಮದ್ಬಲ ಹನುಮದ್ಬಲ ಸಂಧುಕ್ಷಣನ್ನಾಮ ಸಂಧುಕ್ಷಣ ಷಷ್ಟಷ್ಟಿತಮಃ ಸರ್ಗಃ ಸೂಜಮಾನೋ ಹನುಮಾನ್ ಜಪರ್ಥತ ಮಹಾಬಲಃ ಸಮಾವಿಧ್ಯಜಲಾಂಗೂಲಂ ಹರ್ಷಾಚ್ಚ ಬಲಮೇಯಿವ. ಜಾಂಬುವಂತ ಚೆನ್ನಾಗಿ ಪ್ರೈಸ್ ಮಾಡ್ದ, ಕೊಂಡಾಡ್ದ ಕೊಂಡಾಡ್ದ. ಬಲಾಢ್ಯರಾದ ಹನುಮಂತನು ಕೂಡ ಮೇಲೆ ಎದ್ದ, ಹರ್ಷದಿಂದ ತನ್ನ ಬಾಲವನ್ನು ನರ ಪಟಾದ ಅಪ್ಪಳಿಸಿದಂತೆ. ಈ ಚಾಟ್ ಹೊಡೆದ ಹಾಗೆ ಬಾಲದ ಪಟಾನ ಅಪ್ಪಳಿಸಿದಂತೆ ಸಮಸ್ತ ಬಲವನ್ನು ತನ್ನಲ್ಲಿ ಆವೇಶಿಸಿಕೊಂಡು ಬೃಹದಾಕಾರವಾಗಿ ಬೆಳೆಯ ಶುರು ಮಾಡ್ದ. ಸಂಸ್ತೂಜಮಾನಸ್ಯ ವೃದ್ಧೇರ್ವ ನರಪುಂಗವೈಹಿ ತೇಜಸ ಪೂಜ್ಯಮಾನಸ್ಯ ರೂಪಮಾಸೀದನುತ್ತಮಂ. ಹಿರಿಯರಾದಂತಹ ವಾಂದ್ರೋತ್ತಮರು ಹನುಮಂತನನ್ನು ಹೊಗಳ್ತಾ ಇರುವಾಗ ಅವನಲ್ಲಿ ತೇಜಸ್ಸು ಮೂಡ್ಕೊಳ್ತು ತುಂಬಿಕೊಂಡ್ಬಿಡ್ತು. ಅವನ ರೂಪ ಅದ್ಭುತವಾಯಿತು. ಬೆಳೆದ 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 ಹೇಗೆ ಅಂದ್ರೆ ಇದು ಕ್ಷಿಪಣಿ ಬಿಟ್ರೆ ರಂಗಿ ಹೋಗ್ತದೆ. ಹಂಗ ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಏನು ಮೂರ್ ತೆಂಗಿನ ಶ್ರೇಷ್ಠ ಬರ್ತಾ ಇದ್ದಾನೆ. ವಿಜೃಂಭದೇ ಸಿಂಹೋ ಅಭಿವೃದ್ಧೋ ಗಿರಿಗಹ್ವರೆ ಮಾರುತಸ್ಯೋರಸ ಪುತ್ರ ಗಿರಿಗುಹೆಯಲ್ಲಿ ವಾಸ ಮಾಡುವಂತಹ ಕೊಬ್ಬಿದ ಸಿಂಹ ಹೇಗೆ ಮೈಯನ್ನು ಹೀಗೆ ಹೀಜ್ಕೊಳ್ತೋ ಅದೇ ಮಾರುತನ ಮೌರ ಸಪುತ್ರರಾದಂತಹ ಆಂಜನೇಯ ಸ್ವಾಮಿ ತನ್ನನ್ನ ವಿಜೃಂಭಣೆ ಅಗಲಿಸ್ಕೊಳ್ಳಕ್ಕೆ ಹಿಂಗಿಸ್ಕೊಳ್ಳಕ್ಕೆ ಶುರು ಮಾಡ್ದ. ಸಂದೃಷ್ಟ ಜೃಂಭಮಾಣಂತೆ ಕ್ರಮಿತುಂ ಶತಯೋಜನಂ ವೀರ್ಯೇಣ ಪೂಜ್ಯಮಾನಂಚ ಸಹಸಾ ವಾನರೋತ್ತಮಾಃ. ಮೂರು ಯೋಜನೆಗಳನ್ನು ದಾಟುವುದಕ್ಕೋಸ್ಕರವಾಗಿ ವೀರ್ಯೋಧಾರನಾದಂತಹ ಆಂಜನೇಯ ಸ್ವಾಮಿ ಅಷ್ಟು ಮಟ್ಟಿಗೆ ಎಬ್ಬಿ ಬುತ್ತ ಬುತ್ತ ಮೆಳೆದ ನೋಡಿ ವಾಯುಪುತ್ತಿಕೊಂಡು ವಾಮನರು ಕೂಡ ಎಲ್ಲರ ಶೋಕು ಅಡಗೋಗ್ಬಿಡ್ತಂತೆ. ಆ ಸಹಸಾ ವಾನರ ಸಂಪತಿ ಜಿಂಭರ್ಯ ವೀರ್ಯೇಣ ಪೂಜ್ಯಮಾನಂಚ ಸಹಸಾ ವಾಮನೋತ್ತಮ ಸಹಸಾ ಶೋಕ ಮುತ್ಸಜ್ಜ ಪ್ರಹರ್ಷೇಣ ಸಮನ್ವಿತಾ
ವಿನೇ ದುಷ್ಟು ವಷ್ಟಾಪಿ ಹನುಮಂತಂ ಮಹಾಬಲಂ. ಎಲ್ಲ ಹರ್ಷದಿಂದ ಕೂಡಿಕೊಂಡವರಾಗಿ ಸಿಂಹನಾದ ಮಾಡಿದ್ರು, ಬಲಾಢ್ಯನಾದ ಹನುಮಂತನು ಕೊಂಡಾಡಿದ್ರು, 100 ಹೆಜ್ಜೆಗಳಿಂದ ಜಗತ್ತನ್ನು ಅಳೆದು ಶಿವಕ್ರು ಬೆಳೆದಂತೆ ಶ್ರೀಮನ್ನಾರಾಯಣ ಬಂದು ಆರತಿ ಬೆಳೆತಾನೆ. ಪ್ರಹೃಷ್ಟಾವಿಸ್ಮಿತಾಶ್ಚೈವ ವೀಕ್ಷಂತೆ ಸ್ಮ ಸಮಂತತಃ ತ್ರಿವಿಕ್ರಮ ಕೃತೋತ್ಸಾಹನಾರಾಯಣಮಿವ ಪ್ರಜಾಃ. ತ್ರಿವಿಕ್ರಮನಾಗಿ ಬೆಳೆದಂತಹ ಶ್ರೀಮನ್ನಾರಾಯಣನನ್ನು ಕಂಡು ಪ್ರಜೆಗಳೆಲ್ಲ ಆಶ್ಚರ್ಯಗೊಂಡಂತೆ ಉತ್ಸಾಹ ಭರಿತರಾಗಿರ್ತಕ್ಕಂತಹ ಉತ್ಸಾಹದಿಂದ ಅದ್ಭುತಾಕಾರ ಬೆಳೆತಂದ ಆಂಜನೇಯನ್ನು ನೋಡಿ ಎಲ್ಲಾ ವಾಹನರು ಆಶ್ಚರ್ಯಗೊಂಡವರಾದರು, ಸಂತುಷ್ಟರಾದರು. ಸುತ್ತಲೂ ಅವನು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾನೆ ಆಂಜನೇಯ ಸ್ವಾಮಿ. ಅಶೋಭತ ಮುಖಂತಸ್ಯ ಜೃಂಭಮಾಣಸ್ಯ ಧೀಮತಃ ಅಂಬರೀಷಮಿವಾದೀಪ್ತಂ ವಿಧೂಮ ಇವ ಪಾಪಕಃ. ಜೀವಂತನಾದ ಹನುಮಂತ ಪೂರ್ತಿ ಹಿಗ್ಗಿಸಿಕೊಂಡು ಬೆಳೆಯುತ್ತಿರಲಾಗಿ ಅವನ ಮುಖವು ಕೆಂಪಗೆ ಕಾದ ಕಬ್ಬಿಡದಂತೆ ಬಾಂಡ್ಲಿ ಅಂತ ಕಾಣ್ತಾ ಇದೆ, ಹೊಗೆ ಇಲ್ಲದ ಬೆಂಕಿಯಂತೆ ಕಂಗೊಳಿಸ್ತಾ ಇದ್ದಂತೆ ಮುಖ. ಹರಿಣ ಮುಚ್ಚಿತೋ ಮಧ್ಯಾತ್ ಸಂಪ್ರಹೃಷ್ಟ ತನೂರುಹ ಅಭಿವಾದ್ಯ ಹರೀನ್ ವೃದ್ಧಾನ್ ಹನುಮಾನ್ ಇದಮಬ್ರವೀತ್. ರೋಮಾಂಚಿತವಾಗಿ ಅಲ್ವಾ ಹನುಮಂತ ಕಪಿಗಳ ಮಧ್ಯದಿಂದ ಎದ್ದು ಬೆಳೆಯುತ್ತಿರುವಾಗ ಜಾಂಬುವಂತನ ಮುಂತಾದ ಎಲ್ಲಾ ಹಿರಿಯರಿಗೂ ಅಭಿವಂದನೆ, ಅಭಿವಾದ್ಯ ನಮಸ್ಕಾರ ಮಾಡಿ ಆತ ಹನುಮಂತ ಹೇಳ್ತಾ ಇದ್ದಾನೆ. ಅರುಜತ್ ಪರ್ವತಾಗ್ರಾಣಿ ಹುತಾಶನ ಸಖೋ ನಿಲ ಬಲವಾನ ಪ್ರಮೇಯಶ್ಚ ವಾಯುರಾಕಾಶ ಗೋಚರ. ನೋಡಪ್ಪ ಯಾರು ಅಗ್ನಿದೇವನಿಗೆ ಹುತಾಶನ ಸಖೋ ಅನಿಲ, ಹುತಾಶನ ಅಂದ್ರೆ ಅಗ್ನಿ, ಯಾರು ಅಗ್ನಿದೇವನಿಗೆ ಗೆಳೆಯನಾಗಿ ಊಹಾತೀತವಾದ ಬಲಶಾಲಿಯಾಗಿ ಆಕಾಶವಾಗಿ ಸಂಚರುವಂತಹ ಪರ್ವತ ಶಿಖರಗಳನ್ನೆಲ್ಲ ಉಳಿಸಿ ಬಿಡುವಂತನು ಅಂತ ಮಹಾವೇಗವುಳ್ಳವನು ಮಹಾಶೀಘ್ರಗಾಮಿಯೂ ಆದ ಶೀಘ್ರವೇಗಸ್ಯ ಶೀಘ್ರಗಸ್ಯ ಮಹಾತ್ಮನಃ ಮಾರುತಸ್ಯೌರಸಃ ಪುತ್ರ ಪ್ಲವನೇ ನಾಸ್ತಿ ಮತ್ ಸಮಃ. ಅಂತ ವಾಯುದೇವನ ನಾನು ಮಗನಾಗಿದ್ದೀನಿ, ಔರಸ ಪುತ್ರನಾಗಿದ್ದೀನಿ, ನಾನು ಮಹಾವೇಗವುಳ್ಳವನಾಗಿದ್ದೀನಿ, ಅತ್ಯಂತ ಶೀಘ್ರಗಾಮಿಯಾಗಿದ್ದೀನಿ, ನನಗೆ ಸಮಾನವಾದ ವೀರ ಇನ್ನೊಬ್ಬ ಇಲ್ಲ ಇಲ್ಲಿ ಹೀಗೆ. ಅಲ್ಲಿ ಹೋದಾಗ ನನಗಿಂತ ಎಲ್ಲರ ಮೇಲೆ ನಾನು ಎಲ್ಲಿಗಿಂತ ಕಳೆ ಅಂತ ಉತ್ಸಹೇಯಂ ಉಚ್ಛಹೇಯಂ ಹಿ ವಿಸ್ತೀರ್ಣ ಮಾಲಿಕಂದಮಿವಾಂಬರಂ ಮೇರುಂಗಿರಿ ಮಸಂಗೇನ ಪರಿಗಂತುಂ ಸಹಸ್ರಶಃ. ನಾನು ಬೇಕಾದ್ರೆ ಅಂಬರವನ್ನು ಚುಂಬಿಸುವಂತಹ ಉನ್ನತವಾದ ವಿಸ್ತೀರ್ಣವಾದ ಮೇರು ಪರ್ವತವನ್ನೇ ಮೀರಿ ಹೋಗ್ತೀನಿ ನಾನು, ಎಲ್ಲಿಯೂ ನಿಲ್ಲದೆ ಸಾವಿರಾರು ಸಲ ಸುತ್ತಬಲ್ಲೆ. ಒಂದು 100 ಯೋಜನ ಅಲ್ಲ, 100 ಟೈಮ್ ಅದಕ್ಕೆ ಲಂಕಾಪಟ್ಟಕ್ಕೂ ಇಲ್ಲಿಗೂ ಹರ್ತೀನಿ ಬೇಕಾದ್ರೆ ಬಿಡದೆ ಕೂತ್ಕೊಳ್ದೆ ಅಲ್ಲಿ ಹೋಗೋದು ಮೇಲೆ ಯಾವುದು ಬರ್ತದೆ, ಮೇಲೆ 1000 ಸಲ 100 ಸಲ ಮಾಡ್ತೀನಿ. ಅಷ್ಟು ಪರಾಕ್ರಮ ಇದೆ ನನ್ನ ತೋಳ್ಬಲದಿಂದ. ಇಡೀ ಬಾಹುವೇಗ ಪ್ರಣುನ್ನೇನ ಸಾಗರೇಣ ಹಮುತ್ಸಹೇ ಸಮಾಪ್ಲಾವಯಿತುಂ ಶ್ಲೋಕಂ ಸಪರ್ವತ ನದೀ ಹೃದಂ. ನನ್ನ ತೋಳ್ಬಲದಿಂದ ಇಡೀ ಸಮುದ್ರವನ್ನೇ ನಾನು ಈಡಾಡಿ ಗಿರಿ ನದಿ ಸರೋವರ ಸಹಿತವಾದ ಈ ಭೂಮಂಡಲವನ್ನೇ ನೀನು ತರಿಸ್ಬಿಟ್ಟಿರ್ಬೇಕಾದ್ರೆ ಮಾಸ ಮಾಡಿದ್ರೆ ಬೆಟ್ಟವನು ಎತ್ತಿಬಿಡ್ತೀನಿ. ಎಷ್ಟು ಶಕ್ತಿ ಇದೆ ಇವಾಗ ಗೊತ್ತಾಯ್ತು ಅವನಿಗೆ. ಮನೋರುಜಂಘಾ ವೇಗೇನ ಭವಿಷ್ಯತಿ ಸಮುಚ್ಛಿತಃ ಸಮುಚ್ಛಿತ ಮಹಾಗಾ ಸಮುಚ್ಛಿತ ಮಹಾಗ್ರಾಹಃ ಸಮುದ್ರೋ ವರುಣಾಲಯಃ. ನನ್ನ ತೊಡೆಗಳ ಮತ್ತು ಕಾಲುಗಳ ಹೊಡೆತದಿಂದ ಆ ವೇಗಕ್ಕೆ ವರುಣಾಲಯದಂತ ಸಮುದ್ರ ಕೂಡ ಉಕ್ಕಿ ಹೋಗ್ಬಿಡುತ್ತೆ. ತಿಮಿಂಗಿರಾದಿ ಮಹಾಪಹ ಗ್ರಹಗಳು ಕೂಡ ಹೊರಗೆ ಬಂದಾವು, ಅಲ್ಲ ಇದಾಗ್ಬಿಡುತ್ತೆ. ಮಹಾಗ್ರಹ ಸಮುದ್ರೋ ವರುಣಾಲಯ ಪನ್ನಗಾಶನಮಾಕಾಶೇ ಪತಂತಂ ಪಕ್ಷಿ ಸೇವಿತೆ ವೈನತೇಯಮಹಂ ಶಕ್ತ ಪರಿಗಂತುಂ ಸಹಸ್ರಶಃ. ಮಹಾಸರ್ಪವನ್ನು ಹೊಡೆಯಲು ಗಗನದಲ್ಲಿ ಆಕಾಶದಲ್ಲಿ ರಭಸದಿಂದ ಹಾರಾಡುತ್ತಿರುವಂತಹ ಗರುಡನಿಗೆ 1000 ಪಟ್ಟು ವೇಗದ ಹಾರಿ ಅವನನ್ನು ಸುತ್ತುವಂತಹ ಸಾಮರ್ಥ್ಯ ನನಗಿದೆ. ಇವಾಗ ಸಾಕ್ಷಾತ್ಕಾರ ಆಯ್ತು, ಆತ್ಮ ಸಾಕ್ಷಾತ್ಕಾರ. ನಾನು ಎಷ್ಟಿದ್ದೀನಿ ಏನ್ ಗೊತ್ತಾಗ್ತಾ ಇದೆ ಅವರಿಗೆ. ಉದಜಾತ್ ಪ್ರಸ್ಥಿತಂ ವಾಪಿ ಜ್ವಲಂತಂ ರಶ್ಮಿಮಾಲಿನಂ
அனஸ்தமிதமாதித்யமபிகந்தும் சமுச்சஹே. ஆதித்யரே உதயஜெயம் உதய பெற்றிருந்த ஹொரட்டு அஸ்தாச்சரது நான் மதுரை நம்பிக்கை கால்பன ஹோம் சேஜ் பிடித்தது. சூரிய உதய பருவத்திலிருந்து அஸ்தாச்சரவரைக்கும் ஐயோ லட்சாந்தர மேலே 8000 மைலி தூரம் பேக்காது நானும் ஒந்தே நிமிஷக்கு எல்லாம் விடுதேனே ஹாரியேனு ஆதித்யனு ஆகாஷ மத்தியில் பஜசித்துவாகவே அவனு நான் மேலே எதிர்கொள்ளவில்லை. ததோ பூமிம் அசம்ஸ்பிருஷ்ய புனராகந்துமுச்சஹே ப்ரவேகேனைவ மஹதா பீமேன ப்ளவகர்ஷபா. பிரசண்ட வேகத்தில் மத்தே பூமிக்கு வந்து இல்லி சமேசரி விஷ்ராந்தி மாதிரி மத்தே மேலக்காரி மத்தே சூரியத்துக்கு ஹோகபல்ல அல்லி இவரு ஹோகி பந்த ஏ நித்ய மாதிரி கள்ள ஏனீங்க சகல கிரக நட்சத்திரங்களும் கூட தாட்டு ஹோக சக்தி நனகிதே. மகாசாகரவன்னே அல்லோல கல்லோல மாடுத்தேனு குருசிவன்னே ஓடு சல்லி விட்டேனு நன்ன சாமர்த்திக்கு இதுமிதி இல்ல. ஏ யாக்கா நித்ய பர்வதாம் கம்பயிஷ்யாமி பிரபமாதஹ ஹரி ஹரிஷ்யு ஹரிஷ்யாமி ஹரிஷ்யாம் யூர்வேகேன பிரபமானோ மகாரணவம். நானும் நெகிவந்த வேகக்கே பர்வதவல்ல அல்லாடு விட்டேன் அல்லாடு விட்டீத்து அல்லாடு விட்டேனும் ஹாரி ஹோகுவாக தொலைவ வேகதிந்த சமுத்து சதுகொண்டு விட்டேனும் ஈக நானும் ககன மார்க்கதில்லி ரதானாம் விவிதம் புஷ்பம் பாதபானாத் சர்வஷஹ அனுஜா ஸ்திதிமா மத்யா ப்ளவமானம் விஹாயத. ஆகாசமாகி நான் ஹார் ஹோக்தே பஸ் வேக ஹோக்தா இது அது ஹிந்தி தூளு காகத ஹல்லு எல்லாம் ஹார்கொண்டு ஹார்கொண்டு ஹோகத்தோ நான் ஹாருத்திருவாக நன் ஹிந்தி மரங்களு மரங்கள ஹூவுகளு எலைகள் குறுத்த அந்த வேகதிந்த கிலோமீட்டர் சாவிட்டு வேக ஹோக்தினி ஹாக்கு ஹோக்தினி ஹா நீ கூட பண்டி பிகே ஹிட்கொழி பண்டி சமயத்து முந்த ஆச்சரியம் இல்ல நான் ஹாருவாத இவரு ஹாரு விட்டாது வேகக்கு தாளிக்கு இவரு ஹாக்கு விடுத்த அந்த மகாமேக பிரதிகார சலந்தம் கோரம் ஆகாசம் கோரமாக ஆகாசம் வந்து போராடுத்திருவாக எல்லாம் ஹாரோபடுத்து வேலைக்கே திரக்ஷியந்தி நிபத் திரக்ஷியந்தி நிபதந்தஞ்ச சர்வபூதானி வானராஹ மகாமேக பிரதீகாஷம் மாஞ்ச திரக்ஷத வானராஹ. வானரோத்தமரா இன்று நான் மகாமேகதந்தே கோராகாசவன்னா கோரவாத ஆகாசவன்னே மீர் விட்டு ஆறு ஏறுத்தா இழித்தா இருவாக நேரவாக சலசுத்தா சாகுவதன்னு நீவு கண்ணாறு நோடுத்தீரா அதெஷ்டு எத்த காத்தீரி அதெஷ்டு முந்தக்கு ஹோக்கிறி ஹேக் ஹோக்கிறி அன்னதன்ன நீவு நோடுத்தீரா நோடி ஹேக் ஹார்த்தீனி அந்த இவத்து ஹோகி ராமனை மெட்டி சச்சி குட்டி படுது சீதன் ஹோக்கப்படுத்தான் வந்த ஹோக்கினே ஆகாஷ் முச்சாப்பிடி ஹோகுவார ஆகாஷ காடுபாரது அட்டு மூடு ஹொர்கொண்டு ஹொர்கொண்டு நான் ஹோக்கினி பர்வத நுடுகுஸ்தீ நானும் சாகரம் க்ஷோபயிஷ்யாமி சாகரம் க்ஷோபயிஷ்யாமி பிரபமான சமாஹிதஹ எச்சரிக்கையிங்களே ஹாரி ஹோகுவனி நனகிரோ சக்தி கருணிகிஜீச்சு நன் தந்தையாத காலிகிஜீச்சு வாயுஜனிஜீச்சு யாரு இல்ல கருணிகில சக்த ஆஞ்சே சக்தி கருணிக தாதன் சுபர்ணராஜானம் மாருதம் வா மகாஜவம் மகாரபத்திருந்த ஹாரு ஹோகுத்திரு நன்ன ஆ கருடப்ப கருட வேகாத நம் சமாதான ஓடுபோது மகாவேக வாயுதேவ நன் ஹிம்பாரசபோது இவரிப்பரும் பெற்ற நன் யாரும் நன்னு சாகுவந்த யோகி உள்ளவரில் போதும் அந்த பிராணியன்னு நான் காணி நன் ஜொதையில் நன் சமானவாகி நன் ஜொதையில் போதுவந்த கருடா பரத்தானே இல்ல வாயுதேவ பரத்தானே
ಇಬ್ರು ಬಿಟ್ಬಿಟ್ರೆ ನನಗೆ ಈಕ್ವಲ್ ಆಗಿರೋರು ಪ್ರಪಂಚದಲ್ಲೇ ಯಾರು ಇಲ್ಲ ಅಂತ ಇದ್ದಾನೆ. ನಿವೇಶಾಂತರ ಮಾತ್ರೇಣ ನಿರಾಲಂಬನಮಂಬರಂ ಸಹಸಾ ನಿಪತಿಷ್ಯಾಮಿ ಘನಾದಿವೋತ್ಸಿತ ಕೇಳಿ ಮೇಘದಿಂದ ಮಿಂಚು ಹೊಮ್ಮುವಂತೆ ಒಂದು ಕ್ಷಣ ಮಾತ್ರದಲ್ಲಿ ನಾನು ಏನು ಆಲಂಬನೆ ಇಲ್ಲೇನೆ ನಿರಾಲಂಬವಾದಂತಹ ಆಕಾಶದಲ್ಲಿ ಸಿಡಿದು ಸಾಗುವುದನ್ನ ನೀವು ನೋಡ್ತೀರಾ ನೋಡಿ ಹೇಗೆ ಅಂತ. ಭವಿಷ್ಯತಿ ಹಿಮೇ ರೂಪಂ ಪ್ಲವಮಾನಸ್ಯ ಸಾಗರೇ ವಿಷ್ಣೋರ್ ವಿಕ್ರಮಮಾಣಸ್ಯ ಪುರಾತ್ರೀನ್ ವಿಕ್ರಮಾನಿವ. ಸಾಗರ ಮೇಲೆ ಹಾಲು ಹೋಗುತ್ತಿರುವಾಗ ನನ್ನ ರೂಪವನ್ನ ನೀವು ನೋಡ್ತೀರಾ. ವಾಮನಾವತಾರದಲ್ಲಿ ಮೂರು ಹೆಜ್ಜೆಗಳನ್ನು ಇಟ್ಟಂತಹ ರೂಪದಂತೆ ನನ್ನ ರೂಪ ಅದ್ಭುತವಾಗಿರುತ್ತೆ. ಬಹಳ ರೂಪ ವಿಶೇಷ ಕಮಲಸ್ಯ ಇರುತ್ತೆ. ತ್ರಿವಿಕ್ರಮಾವತಾರ ನಾರಾಯಣ ವಿಷ್ಣು ಹೇಗೆ ಬೆಳೆದೋ ಹಾಗೆ ಬೆಳೆದ್ಬಿಟ್ಟು ಇಡೀ ಆಕಾಶ ತುಂಬಿಕೊಂಡು ಭೋಗ್ಬಿಟ್ಟು ಶಬ್ದ ಹೋಗುದು ಈಗ ಅದೋ ಸಾವಿರ ಕಿಲೋಮೀಟರ್ ಅಗಲ ಸಾವಿರ ಕಿಲೋಮೀಟರ್ ಎತ್ತರ ಅದಾಗಿ ಹಾರ್ಬಿಟ್ಟು ಏನಾಗುತ್ತೆ ಹೇಳ್ದ. ಬುದ್ಧ್ಯಾಚಾಹಂ ಪ್ರಪಶ್ಯಾಮಿ ಮನಶ್ಚೇಷ್ಟಾ ಚ ಮೇ ತಥಾ ಅಹಂ ದ್ರಕ್ಷ್ಯಾಮಿ ವೈದೇಹೀಂ ಪ್ರಮೋದತ್ವಂ ಪ್ಲವಂಗಮಃ. ಸ್ನೇಹಿತರೆ ನನ್ನ ಬುದ್ಧಿಗೆ ಹೀಗೆ ಅನಿಸ್ತಾ ಇದೆ, ನನಗೆ ಅಂತರಂಗ ನನಗೆ ಪಾಠ ಹೇಳ್ತಾ ಇದೆ, ನನಗಾಗೂ ಶುಭಶುಕನ ನಿಮ್ಮನ್ನು ಹೇಳ್ತೀನಿ ಕೇಳ್ಕೊಳ್ಳಿ. ನಾನು ವೈದೇಹಿಯನ್ನು ಕಂಡು ಬರ್ತೇನೆ, ನಿಶ್ಚಿತವಾಗಿಯೂ ನೋಡ್ಕೊಂಡ್ಬರ್ತೀನಿ. ಅದರಿಂದ ನೀವು ಖುಷಿಯಾಗಿರಿ. ಏನು ಯೋಚನೆ ಮಾಡಿ, ವಿತಿನ್ ಒನ್ ವೀಕ್ ಐ ವಿಲ್ ಕಮ್ ಬ್ಯಾಕ್, ಒಂದು ವಾರದೊಳಗೆ ಬಂದ್ಬಿಡ್ತೀನಿ, ಇಲ್ಲೇ ಇರಿ ನೀವು ಅಂತ ಹೇಳಿ ಹೇಳಿ ಹಾರಕ್ಕೆ ರೆಡಿ ಆಗ್ತಾ ಇದೆ. ನೀವು ಹಾರಿಲ್ಲ ಈ ಶ್ಲೋಕದಲ್ಲಿ, ಹಾರೋದಿಲ್ಲ ಈ ಅಧ್ಯಾಯದಲ್ಲಿ, ಹಾರೋದೇ ಮುಂದಿನ ಜಯ, ಹಾರೋದೇ ಮುಂದಿನ ಜಯ. ಮಾರುತಸ್ಯ ಸಮೋ ವೇಗೇ ಗರುಡಸ್ಯ ಸಮೋಜವೇ ಅಜುತಂ ಯೋಜನಾನಂತೂ ಗಮಿಷ್ಯಾಮೀತಿ ಮೇ ಮತಿ. ವೇಗದಲ್ಲಿ ಮಾರುತನಿಗೂ ಮತ್ತೆ ಗರುಡನಿಗೂ ಸಮಾನವಾದ ವೇಗವುಳ್ಳವು ನಾನು, 10,000 ಯೋಜನೆಗಳಾದರೂ ಕೂಡ ನಾನು ಹೋಗಬಲ್ಲೆ, ನನಗೆ ಆ ನಂಬಿಕೆ ಇದೆ. ಬದ್ಧಧಾರಿಯಾದ ಇನ್ನು ವಾಸವಸ್ಯ ಸವಜ್ರಸ್ಯ ಬ್ರಹ್ಮಣೋ ವಾಸ್ವಜಂ ಭುವಃ ವಿಕ್ರಮ್ಯ ಸಹಸಾ ಹಸ್ತಾದಮೃತಂ ತದಿಹಾನಯೇ. ಹಿಂದನೇ ಬರಲಿ, ಸ್ವಯಂಭವಾದ ಬ್ರಹ್ಮನೇ ಬರಲಿ, ಯಾರೇ ಅಡ್ಡಗಟ್ಟ ಬರಲಿ, ಅವರನ್ನು ಗೆದ್ದು ಅಮೃತವನ್ನೇ ಇಲ್ಲಿಗೆ ತಂದು ಬಿಟ್ಟೆವು. ಆಯ್ತು ಹಿಂದೆ ಹೊಡೆಯಿಂದ ಆಯ್ತು ಕಚ್ಚ ಹೋಗಬಹುದು ಯಾವನೇ ಬರಲಿ. ಅಮೃತ ಹಸ್ತಾದ ಅಮೃತಂ ತದಿಹಾನ, ನಾನು ನನ್ನ ಕೈಯಿಂದಲೇ ಅಮೃತವನ್ನು ತಂದೇನು. ನಾನು ಹೊರಟೆ ಅಂದ್ರೆ ನನಗೆ ಯಾರು ತಡೆಗಟ್ಟೋರಿಲ್ಲ, ಅವನ್ನೇ ಗೆದ್ದ ಅಮೃತವನ್ನು ಕೂಡ ತಂದೆ ನಾನು. ಲಂಕಾಂ ವಾಪಿ ಸಮುತ್ಕ್ಷಿಪ್ಯ ಗಚ್ಚೇಯಮಿತಿ ಮೇ ಮತಿ ತಮೇವಂ ವಾನರಶ್ರೇಷ್ಠಂ ಗದ್ಯಂತ ಮಮಿತೌಜಸಂ. ಲಂಕೆಯನ್ನು ಕೂಡ ಹಾರಿಬಿಟ್ಟು ನಾನು ಹೋಗಿ ಬಂದೇನು, ಈ ರೀತಿ ವಾನರಶ್ರೇಷ್ಠ ಹೇಳ್ತಾ ಇರುವಂತ ಅದನ್ನು ಕೇಳಿ ಅಮಿತೌಜಸ ಅಂತ ಆಂಜನೇಯ ಸ್ವಾಮಿಯ ಗದ್ಯನ ಕೇಳಿ ವಾನರರು ಬಹಳ ಖುಷಿಪಟ್ಟು ಪ್ರಹೃಷ್ಟಾಹ ಪ್ರಹೃಷ್ಟಾ ಹರಯಸ್ತತ್ರ ಸಮುದೈಕ್ಷ್ಯಂತ ವಿಸ್ಮಿತಾಃ ತಸ್ಯ ತದ್ವಚನಂ ಶ್ರುತ್ವಾ ಜ್ಞಾತೀನಾಂ ಶೋಕನಾಶನಂ. ಏನಾಗ್ತದೆ ನಿದ್ದೆ ಬರ್ತಿದ್ಯಾ? ಅವನ ಎಲ್ಲ ಹಾದರೂ ಬಹಳ ಖುಷಿ ಆಗ್ಬಿಟ್ರು, ಎಲ್ಲರೂ ಮುಖನ ನೋಡ್ತಾ ಇದ್ದಾರೆ. ಅವನ ಮಾತನ್ನ ಕೇಳಿ ಅವರ ಶೋಕವನ್ನ ನಾಶ ಪಡುವಂತಹ ಮಾತನ್ನ ಕೇಳಿ ಎಲ್ಲರಿಗೂ ಖುಷಿಯಾಗಿ ಎಲ್ಲ ಬಹಳ ಎತ್ತ ಬಹಳ ಹಸ್ಕೊಂಡು ಖುಷಿ ಪಡ್ಕೊಂಡು ಓಡಾಡ್ತಾ ಇದ್ದಾರೆ. ಇದ್ ಮಾಡ್ಕೊಂಡು ಎಲ್ಲರಿಗೂ ಖುಷಿಯೋ ಖುಷಿ ಆಂಜನೇಯ ಬೆಳೆದ್ಬಿಟ್ಟಿದ್ದಾನೆ, ಹೋಗ್ತೀನಿ ಅಂತ ಇದ್ದಾನೆ. ಉವಾಚ ಪರಿಸಂಹೃಷ್ಟೋ ಜಾಂಬವಾನ್ ಹರಿಸತ್ತಮಂ ವೀರ ಕೇಸರಿಣ ಪುತ್ರ ಹನುಮಾನ್ ಹನುಮನ್ ಮಾರುತಾತ್ಮಜ. ಈ ಸಕಲ ವಾಮನ ಬಂಧುಗಳ ಚಿಂತೆಯು ನಿವೃತ್ತವಾಗುವಂತೆ ಆಡಿದ ಮಾತನ್ನು ಕೇಳಿ, ಹನುಮಂತನ ಮಾತನ್ನು ಕೇಳಿ ಜಾಂಬವಂತ ಸುಪ್ರೀತನಾಗಿ ಅವನು ವೀರಾಗ್ನಿಯಾದ ಹನುಮಂತನ ಹತ್ರ ಹೇಳ್ತಾ ಇದ್ದಾನೆ, ನೀನು ಎಷ್ಟಾದ್ರೂ ಆ ಕೇಸರಿ ಮಗನಲ್ಲ ನೀನು ಜ್ಞಾತೀನಾಂ ವಿಪುಲ ಶೋಕ ಸ್ವಜಾತಾತ ವಿನಾಶಿತ ತವ ಕಲ್ಯಾಣ ರುಚಯ ಕಪಿ ಮುಖ್ಯ ಸಮಾಗತ. ಮಾರುತಾತ್ಮಜಾಲನೆಯ ನೀನು ವಾನರ ಬಂಧುಗಳ ಅಪಾರವಾದ ಶೋಕವನ್ನೇ ನೀನು ಪರಿಹಾರ ಮಾಡುವೆ. ಈ ಕಪಿ ಮುಖ್ಯರು ಎಲ್ಲರೂ ನಿನಗೆ ಕಲ್ಯಾಣವಾಗಲಿ ಹರಸ್ತಾ ಇದ್ದಾರೆ, ನೀನು ಹಾರು ಆಗತ್ತೆ ಹೋಗಿ ನೋಡ್ತೀವಿ ನೀನು ಹಾರು ನೋಡ್ಕೊಂಡು.
మంగళం కార్య సిద్ధ్యర్థం కరిష్యంతి సమాహితాః ఋషీణాం చ ప్రసాదేన కపివృద్ధమతేన చ. ಅಂಗಜನ ಕಾರ್ಯಸಿದ್ಧಿ ಆಗಲಿ ಅಂತ ಹೇಳಿ ನೀವು ಕುಡಿದು ಒತ್ತಿ ಇವರೆಲ್ಲರೂ ಏಕಾಗ್ರತೆಯಿಂದ ಅಪೇಕ್ಷೆ ಪಡ್ತಾ ಇದ್ದಾರೆ. ಮಂಗಳ ಆಶಾ ಎಲ್ಲ ಮಂಗಳಾಷ್ಟಕ್ಕೆ ಹಾಕೊಳ್ತಾ ಇದ್ದಾರೆ. ಮಂಗಳಾಷ್ಟಕ ವಿವಾಹ ಮಂಗಳಾಷ್ಟಕ ಉಪನಯನ ಮಂಗಳಾಷ್ಟಕ ಎಲ್ಲ ಮಂಗಳಾಷ್ಟಕವನ್ನು ಪಠನ ಮಾಡ್ತಾ ಇದ್ದಾರೆ. ಮತ್ತ ಋಷಿಗಳ ಅನುಗ್ರಹ ಬಲದಿಂದ ಕವಿವರ್ಧನ ಆಶೀರ್ವಾದದಿಂದಲೂ ಗುರುಗಳ ಪ್ರಸಾದ ಮಹಿಮೆಯಿಂದಲೂ ಮಹಾಸಾಗರ ದಾಟಿ ಹೋಗು ನೀನು ಗುರುಣಾಂಚ ಪ್ರಸಾದೇನ ಗುರುಣಾಂಚ ಪ್ರಸಾದೇನ ಮಂಗ ಗುರುಣಾಂಚ ಪ್ರಸಾದೇನ ಪ್ಲವಸ್ವತ್ವಂ ಮಹಾರ್ಣವಂ ಸ್ಥಾಸ್ಯಾಮಶ್ಚೈಕಪಾದೇನ ಯಾವತಾ ಗಮನಂತವ ತದ್ಗತಾನಿ ತ್ವದ್ಗತಾನಿ ಚ ಸರ್ವೇಷಾಂ ಜೀವಿತಾನಿ ವನೌಕಸಾಂ ತತಸ್ತು ಹರಿಷಾರ್ದೂಲಸ್ತಾನುವಾಚ ವನೌಕಸಃ. ಗುರುಗಳ ಪ್ರಸನ್ನತೆ ಮತ್ತು ಎಲ್ಲರ ಸಂತೋಷ ಇದನ್ನ ನೀನು ಮಹಾರ್ಣವನ್ನು ದಾಟುವನಾಗು ನೀನು ಹೋಗು. ನೀನು ಬರುವವರೆಗೂ ನಾವೆಲ್ಲ ಕಾಯ್ತಾ ಇರ್ತೀವಿ. ನಿಖಿಲ ಬಾಂಧವರ ಬದುಕು ನಿನ್ನ ಕೈಯಲ್ಲಿದೆ. ಆಗ ಕಪಿಶಾರ್ದೂರ್ನ ಅಂತ ಆಂಜನೇಯ ಆ ಕಪಿ ನಾಯಕರನ್ನ ನೋಡಿ ನನ್ನ ಲಂಘನ ವೇಗವನ್ನು ನೀವು ತಡ್ಕೊಳ್ಳಲಾರ್ರಿ. ನಿಮ್ಗ ನೀವೆಲ್ಲ ಬಿಗಿಯಾಗಿ ನಿಮ್ಮ ಬಂಡೆ ಹರ್ಕೋಬೇಕು. ನೀವು ನನ್ನ ಹಾರದಾಗ ಫರ ಅಂತ ಹಾರದೆ ಅಂದ್ರೆ ನೀವು ಹರ್ಕೊಂಡ್ಬಿಡ್ತೀರ ಜೊತೆಯಲ್ಲಿ ವೇಗಕ್ಕೆ. ಹಾಗಾಗಿ ದೂರ ಹೋಗ್ರಿ, ಹೋಗ್ಬಿಟ್ಟು ಬಂಡೆ ಹಿಡ್ಕೊಳ್ಳಿ ನಾನು ಅಲಿಂಗನೇ ಮಾಡ್ಕೊಳ್ಳಿ ಅಂತ ನೋಡಿ. ಇವಾಗ ನೇಯಂ ಮಮ ಮಹೀ ವೇಗಂ ಲಂಘನೆ ಧಾರಯಿಷ್ಯತಿ ಏತಾನೀಹ ನಗಸ್ಯಾಸ್ಯ ಶಿಲಾ ಸಂಕಟಶಾಲಿನಃ. ನನ್ನ ಈ ವೇಗವನ್ನ ಭೂಮಿಯು ಕೂಡ ತಡ್ಕೊಳ್ಳೋದಿಲ್ಲ. ನಗಗಳು ಬೆಟ್ಟಗಳು ಹಾಕೊಳ್ಳೋದಿಲ್ಲ. ಎಲ್ಲಾ ಶಿಲೆಗಳಿಗೂ ಸಂಕಟ ಉಂಟಾಗತ್ತೆ. ಶಿಖರಾಣಿ ಮಹೇಂದ್ರಸ್ಯ ಸ್ಥಿರಾಣಿ ಚ ಮಹಾಂತಿ ಚ ಏಷು ವೇಗಂ ಕರಿಷ್ಯಾಮಿ ಮಹೇಂದ್ರ ಶಿಖರೇಶ್ವಹಂ. ದೊಡ್ಡ ದೊಡ್ಡ ಶಿಲೆಗಳಿಂದ ನಿಬಿಡವಾದಂತಹ ಮಹೇಂದ್ರಪದ ಶಿಖರವು ಕೂಡ ಗಟ್ಟಿಯಾಗಿದ್ರು ಕೂಡ ವಿಶಾಲವಾಗಿಯೂ ಇದೆ. ಆದ್ರೆ ಅಲ್ಲಿ ನನ್ನ ಲಂಘನವನ್ನು ವೇಗವನ್ನು ಪ್ರದರ್ಶಿಸಿ ನೋಡಿ ಆ ಶಿಖರಗಳ ಓಡ್ ಹೋಗುತ್ತೆ, ಅದೆಲ್ಲ ಹಾರೋಗುತ್ತೆ, ಆ ಕೋಡ್ಗಲ್ಲುಗಳ ಬಿದ್ದ್ಬಿಡುತ್ತೆ ನೋಡಿ. ಬೇಕಾದ್ರೆ ನಾನಾದ್ರಮ ವಿಕೀರ್ಣೇಶು ಧಾತು ನಿಶ್ಚಂದಶೋಭಿಷು ಏತಾನಿ ಮಮ ನಿಷ್ಪೇಷಂ ಪಾದಯೋ ಪ್ಲವತಾಂಬರ. ನಾನಾ ಮರಗಳಿಂದ ತುಂಬ ಹೋಗಿರುವ ನಾನಾ ಧಾತುಗಳಿಂದ ತುಂಬಿರುವಂತಹ ಇದು ಸುರಿಸ್ತಾ ಇರುವಂತಹ ಪರ್ವತಗಳು ಎಲ್ಲವೂ ನನ್ನ ನಿಷ್ಪೇಷದಿಂದ ಆ ಪಾದಗಳ ಒತ್ತುವಿಕೆಯಿಂದ ಕೋತಿಗಳಿರ ವನ ವಾಹನಗಳಿರ ಏನಾಗತ್ತೆ ಗೊತ್ತಾ. ಧಾರಯಿಷ್ಯಂತಿ ಯೋಜನಾನಾಮಿತಶತಂ ತತಸ್ತಂ ಮಾರುತ ಪ್ರಖ್ಯಸಹರಿರ್ ಮಾರುತಾತ್ಮಜಃ. ದೂರ ಹೋರುವಾಗ ನನ್ನ ಕಾಲುಗಳ ತುಳಿಸಿದ ಒತ್ತಡವನ್ನ ಆ ಪರ್ವತ ಶಿಖರಗಳು ಮಾತ್ರವೇ ತಡ್ಕೊಳ್ಳಬಲ್ವೆ ಹೊರತು ಯಾವುದಕ್ಕೂ ತಡ್ಕೊಳಕ್ಕಾಗಲ್ಲ. ಗಿಡ ಮರ ಬಳ್ಳಿಗಳ ಕಿತ್ತೋಗತ್ತೆ. ಆ ಎಲ್ಲೂ ನೂ ಹಾರುವಾಗ ಇಲ್ಲಿಂದ 100 ಯೋಜನ ಹಾರುವಾಗ ನನ್ನ ಜೊತೆ ಗಿಡ ಮರ ಬಳ್ಳಿಗಳು ಕೂಡ ಬಂದ್ಬಿಡುತ್ತವೆ. ಆರು ರೋಹ ಗಣಗ ಶ್ರೇಷ್ಠ ಮಹೇಂದ್ರ ಮರಿಮರ್ದನ ಮೃಗಸೇ ವಿದಶಾತ್ಫಲಂ. ಅನಂತರ ಆ ಶತ್ರುಮರ್ದನ ಅಂತ ಮಾರುತಾತ್ಮಜ ಝಂಝಾಬಾದಂತೆ ರಭಸದಿಂದ ಮಹೇಂದ್ರ ಪರ್ವತನ ಹತ್ತು ಬಿಟ್ಟ. ಹತ್ತು ಬಿಟ್ಟು ಆ ಪರ್ವತ ನಾನಾ ವೃಕ್ಷಗಳನ್ನ ನೋಡಬಾಗಿತ್ತು. ಮತ್ತೆ ಜಿಂಕೆಗಳು ಹಸಿರು ಹುಲ್ಲುಗಳು ಮೈದಾನ ಎಲ್ಲವೂ ಕೂಡ ತುಂಬಿತ್ತು. ಅಂತ ಪೆಟ್ಟು ನೇರ ಕಚ್ಚಿದ್ದಾನೆ ಮಹೇಂದ್ರ ಪರ್ವತಕ್ಕೆ. ಮಹೇಂದ್ರ ಶೈಲಸ್ಯ ಖಗೇಂದ್ರ ವೇಗೋ ಅಂತ. ತಥಾ ಕುಸುಮ ಸಂಬಾಧಂ ನಿತ್ಯ ಪುಷ್ಪ ಫಲದ್ರುಮಂ ಸಿಂಹ ಶಾರ್ದೂಲ ಚರಿತಂ ಮತ್ತಮಾತಂಗ ಸೇವಿತಂ. ಅದು ಬಳ್ಳಿಗಳಿಂದ ಹೂಗಳಿಂದ ಜಟ್ಟಾಗಿ ಹಂಬಿ ತುಂಬಿತ್ತು. ಮರಗಳೆಲ್ಲ ಹೂ ಬಿಟ್ಟಿದ್ದವು. ಸಿಂಹಶಾರ್ದೂಲಾದಿ ಮತ್ತೆ ಗಜಗಳು ಸಂಚಾರ ಮಾಡುತ್ತಿದ್ದವು ಅದರ ಮೇಲೆ. ಆಮೇಲೆ ಮತ್ತೆ ದ್ವಿಜ ಗಣೋತ್ಕೃಷ್ಟಂ ಸಲಿಲೋತ್ಪೀಡ ಸಂಕುಲಂ ಮಹದ್ಭಿರುಚ್ಛಿತಂ ಶೃಂಗೇರ್ ಮಹೇಂದ್ರ ಸಮಹಾಬಲ. ಮದುವೆಯಾದ ಹಕ್ಕಿಗಳು ಹಿಂಡು ಹಿಂಡಾಗಿ ನರಿತಾ ಇದ್ದವು. ಬೆಟ್ಟಗಳ ಸುತ್ತಲೂ ಗಿರಿ ನದಿಗಳು ಹರಿಯುತ್ತಿದ್ದವು. ದೊಡ್ಡ ದೊಡ್ಡ ಶಿಖರಗಳನ್ನು ಉನ್ನತವಾಗಿದ್ದವು. ಆ ಮಹೇಂದ್ರಗಿರಿಯನ್ನ ಆ ಮಹಾಬಲಿಷ್ಠ ಆಂಜನೇಯ ಸ್ವಾಮಿ ಮೇಲಕ್ಕೆ ಹತ್ತಿ
ಹಾರಬೇಕು ಅಂತ ಹೇಳಿ ಸಿದ್ಧರಾಗ್ತಾ ಇದ್ದಾನೆ. ವಿಚಚಾರ ಹರಿಶ್ರೇಷ್ಠೋ ಮಹೇಂದ್ರ ಸಮವಿಕ್ರಮ ಪಾದಾಭ್ಯಾಂ ಪೀಡಿತಸ್ತೇನ ಮಹಾಶ್ರೀದೋ ಮಹಾತ್ಮನಃ. ಆ ಮಹೇಂದ್ರನಂತೆ ಮಹಾ ಬಲವದ್ಧತನಾದಂತಹ ಕಪಿಶ್ರೇಷ್ಠ ಆ ಮಹೇಂದ್ರ ಶಿಖರವನ್ನು ಹೆಚ್ಚು ಬಿಟ್ಟು ಇಲ್ಲಿಂದ ಅಲ್ಲಿ ಸ್ವಲ್ಪ ಅಡ್ಡಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಓಡ್ ಬಂದು ಹಾರ್ಬೇಕಲ್ಲ, ಓಡ್ ಬಂದು ಹಾರಲೇ ಇಲ್ಲ ಅವನು, ಅಲ್ಲಿಂದ ಹಾರ್ತಾ ಇದ್ದಾನೆ. ಮಹಾಕಾಲಿನ ಹನುಮಂತ ಕಾಲ್ಗಳ ತುಳಸಕ್ಕೆ ರಭಸಕ್ಕೆ ಆ ಮಹಾಪರ್ವತ ಗ್ರ ಶಬ್ದ ಮಾಡ್ತಾ ಇದೆ. ಜೋರ ಮೆಟ್ಟದ ಅಂದ್ರೆ ಕೊಯ್ಯ ಅಂತ ಅವನ ಹೆಬ್ಬ ಆಗ್ತಿತ್ತಂತೆ. ವಿಶೇಷ ಆಯ್ತು. ಸಿಂಹಾಭ್ಯಹತೋ ಮಹಾನ್ ಮತ್ತ ಇವತ್ ವಿಪಃ ಉಮೋಚ ಸಲಿಲೋತ್ಪೀಡಾಂ ವಿಪ್ರಕೀರ್ಣ ಶಿಲೋಚ್ಚಯಃ. ಸಿಂಹದ ಆಕ್ರಮಣಕ್ಕೆ ಸುತ್ತಾದ ಮುಗಿಸಿದ ಮಹಾಗಜ ಕೂಗಿಕೊಳ್ಳುವಂತೆ ಆ ಪರ್ವತ ಶಬ್ದ ಮಾಡ್ತಾ ಇತ್ತಂತೆ. ಬೆಟ್ಟದಿಂದ ನೀರಿನ ಚಿಲುಮೆಗಳು ಚುಂಬಿದವಂತೆ, ಬಂಡೆಗಳು ಉರಿತಾ ಇದೆ. ಮೆಟ್ಟಿದ್ದಕ್ಕೆ ಸುತ್ತ ಬಂಡೆಗಳು ಉರ್ಕೊಳ್ತಾ ಇತ್ತಂತೆ. ಪಿತ್ರಸ್ಥ ಮೃಗ ಮಾತಂಗ ಪ್ರಕಂಪಿತ ಮಹಾದ್ರುಮ ನಾನಾ ಗಂಧರ್ವ ಮ್ಯುಸುನೈಃ ಪಾನಸಂಸರ್ಗ ಪಾನಸಂಸರ್ಗ ಕರ್ಕಶೈಃ. ಆನೆ ಮುಂತಾದ ವನ್ಯ ಮೃಗಗಳು ಕಂಗಾಲಾಗ್ಬಿಟ್ಲಂತೆ. ವಿತ್ರಸ್ಥ ಮೃಗ ಮಾತಂಗ, ಮಾತಂಗ ಅಂದ್ರೆ ಆನೆ, ಮೃಗ ಅಂದ್ರೆ ಪಕ್ಷಿಗಳು, ವಿತ್ರಸ್ಥ ಅಂದ್ರೆ ಹೆದರ್ಕೊಂಡವಳಾದವು. ಪ್ರಕಂಪಿತ ಮಹಾದ್ರುಮ ದೊಡ್ಡ ದೊಡ್ಡ ಮರಗಳನ್ನು ನಡುಗಿ ಬಿಟ್ಟುವಂತೆ. ನಾನಾ ಗಂಧರ್ವ ಮ್ಯುಸುನೈಃ, ನಾಗ ಗಂಧರ್ವ, ನಾಗ ಗಂಧರ್ವ ದಂಪತಿಗಳು ಹೆದರಿ ಬೆಟ್ಟ ತಪ್ಪನ್ ಬಿಟ್ಟು ಚದುರು ಓಡಿದ್ವಂತೆ. ಪಕ್ಷಿಗಳು ಕೂಡ ವಿದ್ಯಾಧರ ಗಣೈರಪಿ ತ್ಯಜ್ಯಮಾನ ಮಹಾಸಾನು ಸನ್ನಿಲೀನ ಮಹೋರಗ. ಆ ಬೆಟ್ಟದ ತಪ್ಪಲನ್ನ ಬಿಟ್ಟು ಪಕ್ಷಿಗಳೆಲ್ಲ ಹಾರಿದ್ವಂತೆ. ವಿದ್ಯಾಧರರು ಪರ್ವತನ ಬಿಟ್ಕೊಂಡು ಹೋದಂತೆ, ಆ ಗಗನನ್ನು ಅಡಗಿದ ಆ ಗಗನಕ್ಕೆ ಸೇರ್ಕೊಂಡ್ರಂತೆ. ಮಹಾಸರ್ಪಗಳು ಕೂಡ ಬೆಲೆ ಬಳಕ್ಕೋಗ್ಬಿಟ್ಟಂತೆ, ಅವಾಗ ಅಡಗಿಸಿಕೊಂಡು ಎಲ್ಲವೂ ಕೂಡ ತಮ್ಮ ಇದಕ್ಕೆ ಸಲ್ಲೀನ ಮಹೋರಗ. ದೊಡ್ಡ 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 ಹಾವುಗಳು ಬೆಳೆದೊಳಗೆ ಹೋಗುವಂತೆ. ಚಲ ಶೃಂಗ ಶಿಲೋತ್ಖಾತಸ್ತದಾಭೂತ್ ಸಮಹಾಗಿರಿ ಮಹೇಂದ್ರ ಶಿಖರದ ಶಿರಿಗಳು ಸಡಿಲವಾದವು. ಆ ಸಮಯದಲ್ಲಿ ಬಿಲೆಗಳಿಂದ ಹೊರಗೆ ತಲೆಯಿಟ್ಟಂತಹ ಸರ್ಪಗಳು ಭಯದಿಂದ ಪುಸುಕುಡ್ತಾ ಇದ್ದವು, ಹೆಡೆ ಎತ್ತಿ ನಿಂತಿದ್ದವು. ಆ ಮಹೇಂದ್ರ ಪರ್ವತಕ್ಕೆ ಅಲ್ಲಲ್ಲಿ ಧ್ವಜಪಟಗಳನ್ನು ಎತ್ತಿ ಕಟ್ಟದಂತೆ ಕಾಣ್ತಾ ಇತ್ತಂತೆ. ಆ ಸಿಂಹಗಳು ಹೊರಗೆ ಬಂದ್ವೆ. ಹೌದು, ಸಪತಾಕ ಇವ ಭಾತಿ ಸದತಾ ಧರಣೀಧರ ಋಷಭಿಸ್ತ್ರಾದ ಸಂಭ್ರಾಂತೈ ತ್ಯಜ್ಯಮಾನ ಶಿಲೋಚ್ಚಯ. ಪ್ರಾಣಿಗಳು ಹೊರಮುಖವಾಗಿ ಬಂದಾಗ ಬೆಟ್ಟಕ್ಕೆ ಧ್ವಜಪತಾಕ ಕಟ್ಟಿದಾಗ ಕಾಣ್ತಾ ಇದೆ. ಭಯೋದ್ವೇಗದಿಂದ ಉದ್ವಿಗ್ನ ಅಂತ ಋಷಿಗಳು ಕೂಡ ಆ ಗಿರಿ ಗುಹೆಯನ್ನೆಲ್ಲ ಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ ಮಹಾರಣ್ಯದಲ್ಲಿ. ಆಮೇಲೆ ಸೀದನ್ ಮಹತಿ ಕಾಂತಾರೇ ಸಾರ್ಥಹೀನ ಇವಾಧ್ವಗ. ಬಿಟ್ಟ ಋಷಿಭಿಸ್ತಾಸ ಸಂಭ್ರಾಂತಿ ಆಯ್ತಾ ಒಂದೇಷ್ಟು ಕನ. ಹಾಗಾಗಿ ಆ ವೇಗಶಾಲಿ ಆದ ಶತ್ರುಸೂತನ ಇವನು ಇದು ಮಹಾರಣ್ಯದ ಸಂಗಡಿಗರು ಯಾರು ಜೊತೆಯಲ್ಲಿದ್ದ ಅರಣ್ಯದಲ್ಲಿ ಆ ಸಂಗಡಿಗರೆಲ್ಲರೂ ಕೂಡ ಬಿಟ್ಟು ಹೋಗುತ್ತಾ ಇರುವಾಗ ಒಂಟಿಯಾದಂತಹ ದಾರಿಗನಂತೆ ಆ ಮಹೇಂದ್ರ ಪರ್ವತ ಒಂದು ಶೋಚನೀಯ ಅವಸ್ಥೆಯಲ್ಲಿ ಇತ್ತಂತೆ. ಎಲ್ಲರೂ ಬಿಟ್ಟೋಗ್ಬಿಟ್ರಲ್ಲ, ಆ ಗಿಡ ಮರ ಬಳ್ಳಿಗಳು ಬಿಟ್ಟೋದ್ವು, ಸಿಂಹ ಆನೆ ಹೆಚ್ಚಾಗಿ ಬಿಟ್ಟೋದ್ವು, ಪಕ್ಷಿಗಳೆಲ್ಲ ಬಿಟ್ಟೋದ್ವು. ಮಹಾ ಸಾರ್ಥಹೀನ ಯುವಾದ್ಯುಗ, ಜೊತೆಯಲ್ಲಿ ಇರ್ತಕ್ಕಂತಹ ಮನುಷ್ಯ ನನ್ನ ಜೊತೆ ನಡ್ಕೊಂಡ್ಬರ್ತಾರಂತ ಮನುಷ್ಯ ಹೊರಟೋಗ್ಬಿಟ್ರೆ ದಾರಿ ಹೋಗಕ್ಕೆ ಒಬ್ಬರೇ ಹೋಗ್ತಾ ಇದ್ರೆ ಹೆಂಗಾಗತ್ತೋ ಆ ರೀತಿ ಮಹೇಂದ್ರ ಪರ್ವತಕ್ಕೆ ಒಬ್ಬರೇ ಇದ್ದೀನಿ ಅಂತ ಒಂದು ಫೀಲಿಂಗ್ ಆಯ್ತು. ಸವೇಗವಾನ್ ವೇಗ ಸಮಾಹಿತಾತ್ಮ ಹರಿಪ್ರವೀರ ಪರವೀರ ಹಂತ ಮನಸ್ಸಮಾಧಾಯ ಮಹಾನುಭಾವ ಜಗಾಮಲಂಕಾಂ ಮನಸಾ ಮನಸ್ಸಿ. ಮಹಾಮಹಿಮನಾಂತ ಆದ್ಯ ಒಂದು ನಿಶ್ಚಯಕ್ಕೆ ಬಂದು ಶಾಂತಚಿತ್ತನಾಗಿ ತನ್ನ ಮನಸ್ಸಿನಲ್ಲಿ ಲಂಕವನ್ನು ನಗಾನು ಜಗಾಮ ಲಂಕಾಂ ಹೋಗೇ ಬಿಟ್ಟ ಅಂತ ಹಾರಿಲ್ಲ ಮನಸಾ ಜಗ ಅಷ್ಟೇ
మనః సమాధాయ మహాన్ భావ మనస్సు మహాన్ భావనంతహ ఆంజనేయ స్వామి మనస్సిని మన సమాధానం మాడ్కొండు మనస్సిరిందలే అంకాపట బందే ಅನ್ನುವಂತಹ ಭಾವವನ್ನು ಫೀಲಿಂಗ್ ತಿಳ್ಕೊಂಡ ಅಮುನಿ ಶ್ರೀಮತ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶತಿಸಹಸ್ರಕಾಯಾಂ ಸಂಹಿತಾಯಾಂ ಕಿಷ್ಕಿಂಧಾಕಾಂಡೇ ಲಂಘನಾವಷ್ಟಂಭೋ ನಾಮ ಸಪ್ತಷಷ್ಟಿತಮಃ ಸರ್ಗಃ ರಾವಣ ನೀತಾಯಾ ಸೀತಾಯಾ ಶತ್ರುಕರ್ಷಣಃ ಆಮೇಲೇನಾಯ್ತು ರಾವಣನೀತಾಯಾ ರಾವಣನು ಓದಿದಂತಹ ಸೀತೆಯ ಮಾರ್ಗವನ್ನೇ ಆ ಶತ್ರುಕರ್ಷಣ ಅಂತ ಆಂಜನೇಯ ಸ್ವಾಮಿ ಇದೇ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಇಷ್ಟಪಟ್ಕೊಂಡವನಾಗಿ ಚಾರಣ ಚರಿತೆ ಸಿದ್ಧಚಾರ ಓಡಾಡುವಂತಹ ಮಾರ್ಗದಲ್ಲಿ ಅವನು ಹಾರಿಕೊಂಡು ಹೋಗುವುದಕ್ಕೆ ಮನಸ್ಸು ಮಾಡ್ದ ಇನ್ನು ಹಾಲಿಲ್ಲ ನಿಷ್ಕರಂ ನಿಷ್ಪ್ರತಿದ್ವಂದ್ವಂ ನಿಷ್ಪ್ರತಿದ್ವಂದ್ವಂ ಶಿಕೀರ್ಷನ್ ಕರ್ಮ ವಾನರಃ ಸಮುದಗ್ರಶಿರೋ ಗ್ರೀವೋ ಗವಾಂ ಪ್ರತಿರಿವಾವಭೂ ಅವನು ಯಾರಿಗೂ ಮಾಡೋಕ್ಕಾಗದೇ ಇರುವ ಯಾವ ದ್ವಂದ್ವವೂ ಇಲ್ಲದೇ ಇರುವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡು ಆ ವಾನರ ಆಂಜನೇಯ ಸ್ವಾಮಿ ಕತ್ತನ್ನು ಮೇಲಕ್ಕೆ ಎತ್ಕೊಂಡು ತಲೆಯನ್ನು ಮೇಲಕ್ಕೆ ಕೂಡ ಎತ್ಕೊಂಡು ಆ ಸೂರ್ಯ ಆಕಾಶದಲ್ಲಿ ಹೋಗುವಾಗಿ ಹೋಗ್ತಾ ಹೋಗುವುದಕ್ಕೆ ಅವನು ಸಿದ್ಧನಾಗ್ತಾ ಇದ್ದಾನೆ. ಅಥ ವೈಡೂರ್ಯವರ್ಣೇಶು ಶಾದ್ವಲೇಶು ಮಹಾಬಲ ಧೀರ ಸಲಿಲ ಕಲ್ಪೇಶು ವಿಚಾರ ಯಥಾ ಸುಖ ಮಹಾಬಲಾಢ್ಯರಂತಹ ಧೀರನಾದ ಆಂಜನೇಯ ಸ್ವಾಮಿ ವೈಡೂರ್ಯ ಮನೆಯಂತೆ ಸ್ವಲ್ಪ ಹಸುರಾಗಿ ಸಮುದ್ರದಂತೆ ಹರಡಿದಂತಹ ಹುಲ್ಲುಗಾವಲಿನಲ್ಲಿ ಯಥೇಷ್ಟವಾಗಿ ತಿರುಗಾಡುತ್ತಾ ಅಲ್ಲಿಂದ ಇಲ್ಲಿಂದಿಗೆ ಪಕ್ಷಿಗಳನ್ನು ಹೆದರಿಸಿ ಓಡಿಸುತ್ತೆ. ಪಕ್ಷಿಗಳಿಂದ ಸ್ವಲ್ಪ ಬಿಡುತ್ತೆ, ದೂರ ಹೋಗಿರೋದಿಲ್ಲ ಅಂತ. ಅವ್ನು ಹಾರ ವೇಗಕ್ಕೆ ಪಕ್ಷಿಯೆಲ್ಲ ಹಾಕಿ ಬಂದ್ಬಿಡುತ್ತೆ, ಅವನೇ ಹೆದರ್ಸ್ಬಿಟ್ಟು ಮುಂಚೆ ದೂರ ಹೋಗ್ಲಿ ಅಂತ ಹೇಳಿ ಹೆದರ್ಸ್ಬಿಟ್ಟಂತೆ. ಪಾದಪಾನ್ ಹರನ್ ಮೃಗಾಂಶ ಸುಬಹೂನ್ ನಿಖನ್ ಪ್ರವೃತ್ಯ ಇವ ಕೇಸರಿ. ಅವನು ಸಿಂಹದಂತೆ ಬೆಳೀತಾ ಇದ್ದಾನೆ. ಅವನು ಆ ಕಡೆ ಈ ಕಡೆ ಓಡಾಡ್ತಾ ಮೃಗಾಂಶ ಸುಬಹೂನ್ ನಿಘನ್ ಅನೇಕ ಜಿಂಕೆಗಳನ್ನ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ಹಕ್ಕಿಗಳನ್ನು ಓಡಿಸ್ತಾ ಇದ್ದಾನೆ, ಮೃಗಗಳನ್ನು ಕೊಲ್ತಾ ಇದ್ದಾನಂತೆ. ಕೊಬ್ಬಿಯ ಸಿಂಹದಂತೆಯೇ ದಪ್ಪದಿಂದ ಸಂಚಾರ ಮಾಡ್ತಾ ಇದ್ದಾನೆ ಆ ಮಹೇಂದ್ರ ಪರ್ವತದ ಮೇಲೆ ಆಂಜನೇಯ ಸ್ವಾಮಿ. ನೀಲಲೋಹಿತ ಪತ್ರವರ್ಣೈ ಸಿತಾಸಿತೈ ಸ್ವಭಾವ ವಿಹಿತೈ ಚಿತ್ರೈರ್ ಧಾತುಭಿಃ ಸಮಲಂಕೃತ. ಆ ಪರ್ವತ ಪ್ರದೇಶ ಕೆಂಪು ಮತ್ತೆ ಕಪ್ಪು ಮತ್ತು ಬಿಳುಪು ಮುಂತಾದ ನಾನಾ ಬಣ್ಣದ ನೈಸರ್ಗಿಕ ಧಾತುಗಳನ್ನ ರಂಜಿತವಾಗಿತ್ತು, ಬಹಳ ಮನೋಹರವಾಗಿತ್ತು. ಕಾಮರೂಪಿಯಾದ ಯಕ್ಷಗಂಧದು ಕಾಮರೂಪಿಭಿರಾವಿಷ್ಟಮಭೀಕ್ಷ್ಣ ಸಪರಿಚ್ಛದೈ ಯಕ್ಷ ಕಿನ್ನರ ಗಂಧರ್ವೈರ್ ದೇವಕಲ್ಪೈಶ್ಚ ಪನ್ನಗೈ. ಅಲ್ಲಿ ಕಾಮರೂಪಿಗಳಾದಂತಹ ಯಕ್ಷರು ಕಿನ್ನರು ಗಂಧರ್ವರು ಮುಂತಾದ ದೇವತೆಗಳು ಅಲ್ಲಿ ವಿಹಾರ ಮಾಡುತ್ತಿದ್ದರು. ಆಮೇಲೆ ಸತಸ್ಯ ಗಿರಿವರ್ಯಸ್ಯ ತಲೇ ನಾಗವರಾಜುತೆ ತಿಷ್ಠನ್ ಕಪಿವರಸ್ತತ್ರ ಹೃದಯ ನಾಗ ಇವಾಬಭೌ. ಕಪಿಶ್ರೇಷ್ಠನಾದ ಆಂಜನೇಯನು ಆ ಸ್ಥಳದಲ್ಲಿ ನಿಂತ್ಕೊಂಡು ಮುಡಿವಲ್ಲಿ ನಿಂತಿರುವಂತಹ ಮದ್ದಾನೆಯಂತೆಯೇ ಕಾಣ್ತಾ ಇದ್ದ. ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಜಂಭುವೇ ಭೂತೆಭ್ಯಶ್ಚಾಂಜಲಿಂ ಕೃತ್ವಾ ಚಕಾರ ಗಮನೇ ಮತಿಂ. ಹೊರಡುವಾಗ ಸೂರ್ಯ ನಮಸ್ಕಾರ ಮಾಡಿದ ದೇವೇಂದ್ರನಿಗೆ, ತನ್ನ ತಂದೆಯಾದ ವಾಯುದೇವನಿಗೆ, ಸ್ವಯಂಭು ಬ್ರಹ್ಮನಿಗೆ, ಎಲ್ಲಾ ಭೂತಗಳಿಗೂ ಕೈ ಮುಗಿದುಕೊಂಡು ಹೊರಡುವುದಕ್ಕೆ ಮನಸ್ಸನ್ನು ನಿಶ್ಚಯ ಮಾಡ್ಕೊಂಡ ಗಟ್ಟಿ ಮಾಡ್ಕೊಂಡ. ಅಂಜಲಿಂ ಪ್ರಾಂಗ್ಮುಖ ಕುರ್ವನ್ ಪವನಾಯಾತ್ಮಯೋ ನಜೇ ತತೋ ಹಿವೃದೇ ಗಂತುಂ ದಕ್ಷಿಣೋ ದಕ್ಷಿಣಾನ್ ದಿಶಂ. ಪೂರ್ವಾಂಗವಾಗಿ ಕೈ ಜೋಡಿಸಿಕೊಂಡು ತನ್ನ ತಂದೆಯಾದಂತಹ ವಾಯುವಿಗೆ ಇದು ಮಾಡ್ಕೊಂಡು ಭವನಾಯ ಆತ್ಮಯೋನಿ ತನ್ನ ಯೋನಿಯಾದಂತಹ ವಾಯುದೇವನಿಗೆ ನಮಸ್ಕಾರ ಮಾಡಿ ಆಮೇಲೆ ಆ ದಿಕ್ಕ ದಿಕ್ಕಿಗೆ ಹೋಗೋದಕ್ಕೋಸ್ಕರವಾಗಿ ಅವನು ಬಹಳ ಎತ್ತರವಾಗಿ ಬೆಳೆದು ಬಿಟ್ಟ. ಪ್ಲವಂಗ ಪ್ರವರೈರ್ ದೃಷ್ಟ ಪ್ಲವನೆ ಕೃತ ನಿಶ್ಚಯ ವವೃಧೇ ರಾಮ ವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು. ಅವನು ಕೃಪಿನಾಯಕರೆಲ್ಲರೂ ನೋಡುತ್ತಿರುವಾಗಲೇನೆ ರಾಮನ ಕಾರ್ಯಕ್ಕೋಸ್ಕರವಾಗಿ ಸಾಧಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿದಂತಹ ಹನುಮಂತ ಸಮುದ್ರದಂತೆಯೇ
ಒಂದು ಹುಣ್ಣಿಮೆಯಿಂದ ಸಮುದ್ರ ಹೇಗೆ ಉಕ್ಕಿ ಉಕ್ಕಿ ಹರಿತು ಆ ರೀತಿ ಸಮುದ್ರದಂತೆ ಉಬ್ಬುವಂತೆ ಉಬ್ಬುತ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ. ನಿಷ್ಪ್ರಮಾಣ ಶರೀರ ಸಂಲಂಘಯಿಷುರಣವಂ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ. ಅತ್ಯದ್ಭುತಾಕಾರವಾಗಿ ತನ್ನ ದೇಹವನ್ನು ಬೆಳೆಸಿದ ಮೇಲೆ ಪರೀಕ್ಷಾರ್ಥವಾಗಿ ಕೈಗಳಿಂದ ಒಮ್ಮೆ ಆ ಮಹೇಂದ್ರ ಪರ್ವತವನ್ನು ಗುದ್ದಿ ಕಾಲಿಂದ ಒದ್ದ. ಅವನು ಒದ್ರೆ ಸಚಾಲಾಚದಶ್ಚಾಪಿ ಮುಹೂರ್ತಂ ಕಪಿಪೀಡಿತ ಸತೂ ಕಪಿಪೀಡಿತ ಕಪಿಪೀಡಿತ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಮಶಾ. ಆಗ ಅಚಲಂತಹ ಪರ್ವತ ಕೆಳಕಾಲ ನಡುಗಿ ಹೋಯಿತು, ಮರಗಳಿಂದ ಹೂಗಳಿಂದ ಉದುರೋಯಿತು, ಸುಗಂಧ ಬೀರುವಂತಹ ಪುಷ್ಪಗಳಿಂದ ಪುಷ್ಪರಾಶಿಯಿಂದ ಆ ಬೆಟ್ಟ ಮುಚ್ಚೋಯ್ತಂತೆ. ಹೂವಿನ ಬೆಟ್ಟವೋ ಎಂಬಂತೆ ಕಾಣ್ತಾ ಇದೆ. ಅಷ್ಟು ಎಲ್ಲ ಹೂಗಳು ಬಿದ್ದುಬಿಟ್ಟು ಆ ಮರ ಆ ಬೆಟ್ಟ ಮೇಲೆ ಇದ್ದಂತ ಎಲ್ಲಾ ಮರದ ಎಲ್ಲಾ ಹೂ ಬಿಟ್ಟ ಮೇಲೆ ಇಡೀ ಬೆಟ್ಟವೇ ಹೂವು ಮುಚ್ಚಿದೆಯೋ ಎಂಬಂಗೆ ಕಾಣ್ತಾ ಇತ್ತು. ತೇನ ಪಾದಪ ಮುಕ್ತೇನ ಪುಷ್ಪೋಘೇಣ ಸುಗಂಧಿನ ಸಂವೃತ ಸರ್ವತಃ ಸಂವೃತ ಶೈಲೋಪಭೂ ಪುಷ್ಪಮಯೋ ಯಥಾ. ಅಚಲ ಮನಸ್ಸಿನಿಂದ ಆ ಪರ್ವತ ಕೆಳಕಾಲ ನಡುಗಿ ಹೋಯಿತು, ಮರಗಳಿಂದ ಹೂವುಗಳೆಲ್ಲ ಉದುರು ಹೋದವು, ಸುಗಂಧವನ್ನು ಬೀರುವಂತಹ ಪುಷ್ಪರಾಶಿ ಬೆಟ್ಟ ಮುಚ್ಚೋಯಿತು, ಹೂವಿನ ಬೆಟ್ಟವೋ ಎಂಬಂತೆ ಕಾಣ್ತಾ ಇತ್ತು. ಬೆಟ್ಟಕ್ಕೆ ಪೂಜೆ ಮಾಡಿ ಹೋಗ್ಬೇಕಲ್ಲ ಹಾರಬೇಕಾದ್ರೆ ಆ ಬೆಟ್ಟಕ್ಕೆ ಪೂಜೆ ಮಾಡುವ ನೆಪದಿಂದ ಮರಗಳನ್ನ ಅಲ್ಲಾಡಿಸ್ಬಿಟ್ಟು ಅಷ್ಟು ಹೂವನ್ನು ಕೂಡ ಬೆಟ್ಟದ ಮೇಲೆ ಬೀಳಿಸಿ ಇಡೀ ಎಲ್ಲಾ ಕಡೆ ಬೆಟ್ಟದ ಸುತ್ತಲೂ ಹೂವಿನ ರಾಶಿಯನ್ನು ತುಂಬಿ ಆ ಬೆಟ್ಟಕ್ಕೆ ಪೂಜೆ ಮಾಡಿದ ಒಂದು ಕೆಲಸವನ್ನು ಕೈಗೊಂಡು ಆಂಜನೇಯ ಸ್ವಾಮಿ ಹಾರೋಕೆ ರೆಡಿ ಆಗ್ತಿದ್ದಾನೆ. ತೇನ ಚೋತ್ತಮ ವೀರ್ಯೇಣ ಪೀಡ್ಯಮಾನಸ್ಸ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವ ದ್ವಿಪಃ. ಮತ್ತಾನೆಯಿಂದ ಮದೋದಕ ಸುರಿಯುವಂತೆ ವೀರಾಗ್ನಿಯಾದಂತಹ ಹನುಮಂತನಿಂದ ಪೀಡಿತವಾದಂತಹ ಆ ಪರ್ವತ ಪರ್ವತದಿಂದ ನೀರು ಉಕ್ಕು ಹರಿಯ ಶುರುವಾಗಿದೆ. ಸಲಿಲಂ ಸಂಪ್ರಸುಸ್ರಾವ ಸರಿಯ ನೀರು ಉಕ್ಕು ಹರಿಯ ಹರಿದು ಸುವರ್ಣಮಯ ಅದು ಅದೇ ಮುಂದಕ್ಕೆ. ಪೀಡ್ಯಮಾನಸ್ತು ಬಲಿನಾ ಮಹೇಂದ್ರಸ್ತೇನ ಪರ್ವತಃ ರೀತಿರ್ ನಿವರ್ತ ಜಾಮಾಸ ಕಾಂಚನಾಂಜನರಾಜ. ರೀತಿರ್ ನಿವರ್ತ ರೀತಿ ರೀತಿನೇನ ರೀತಿರ್ ನಿವರ್ತ ಜಾಮಾಸ. ಅವನು ಆ ಸುವರ್ಣಮಯವೂ ರಜತಮಯವಾದಂತಹ ಆ ಬಂಡೆ ಇತ್ತಲ್ಲ ಆ ಬೆಳಗ ಆ ಅನೇಕ ಬಂಡೆಗಳಿಂದ ಸಿಗುವಂತಹ ಆ ವಿವಿಧ ವರ್ಣದ ನೀರು ಉಕ್ಕು ಹೊಡೆದಂತೆ ನಿರ್ವರ್ತಯಾಮಾಸ ಕಾಂಚನಾಂಜನ ರಾಜತಿ. ಕಾಂಚನವಾಗಿ ಚಿನ್ನದಿಂದಲೂ ಅಂಜನದಿಂದಲೂ ಹೊಳೆಯುತ್ತಿರುವಂತಹ ಬೆಟ್ಟಗಳು ಅದರ ರೀತಿಯನ್ನೇ ಪ್ರಕಾರವನ್ನೇ ಬದ್ಲು ಮಾಡಿಬಿಟ್ಟ ಅಂತಿರ್ಬೇಕು. ನಿರ್ವರ್ತಯಾಮಾಸ ಅಂದ್ರೆ ಅದನ್ನ ಪ್ರಕಾರವನ್ನು ಚೇಂಜ್ ಮಾಡಿಬಿಟ್ಟ. ಆ ಬೆಟ್ಟದ ಪ್ರಕಾರ ಆಕಾರ ಹೇಗೋಯ್ತಲ್ಲ ಅದೇ ಇನ್ನೊಂದು ಆಕಾರವಾಗುವಂತೆ ಮಾಡಿಬಿಟ್ಟ. ಅದ್ರ ಏನು ಇಲ್ಲ ಅದರಲ್ಲಿ ವಿವಿಧ ವರ್ಣದ ಪ್ರಕಾರ ಹುಡುಕಿತು. ಶಿಲಾಶೈಲೋ ವಿಶಾಲ ಸುಮನಶಿಲಾ ಮಧ್ಯಮೇನ ಮಧ್ಯಮೇನಾರ್ಚಿಷಾ ಜುಷ್ಟೋ ಧೂಮರಾಜೀರಿವಾನಲಃ. ಆ ಮಣಿಶಿಲೆಗಳಿಂದ ಕೂಡಿದ ದೊಡ್ಡ ದೊಡ್ಡ ಬಂಡೆಗಳು ಅಗ್ನಿಜ್ವಾಲೆಯಿಂದ ಕೂಡಿದ ಹೊಗೆಯ ರಾಶಿಯಂತೆಯೇ ಅವುಗಳು ಕೂಡ ಮುಮೋಚ ಶಿಲಾಶೈಲ ಆ ಬೆಟ್ಟಗಳಿಂದ ಶಿಲೆಗಳೆಲ್ಲ ಬೆಟ್ಟಗಳು ಬಿಟ್ಬಿಟ್ಟು ಉದುರೋಕೆ ಶುರು ಆಗ್ಬಿಡ್ತಂತೆ. ಆ ಇದು ವಿಶಾಲವಾದಂತಹ ವಿಧದಲ್ಲಿ ಧೂಮರಾಜೀ ರಿವಾನಲಹ ಹೊಗೆಯ ರಾಶಿಯೋ ಎಂಬುವಂತೆ ಬೆಂಕಿಯು ಹೊಗೆಯ ರಾಶಿಯನ್ನು ಉಕ್ಕು ಹಾಗೆಯೇ ಆ ಬೆಟ್ಟದಿಂದ ಆ ಬಂಡೆಗಳ ರಾಶಿಗಳನ್ನೇ ಆ ಅವನು ಆಂಜನೇಯ ಸ್ವಾಮಿ ಕೆಳಗೆ ಬಿಡಿಸಿದ. ಸಾಕು ಇಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾನ್ಯೇ.